ಯೋಂತ ಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವದಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರಿಣಯೇ ಪೂರ್ಣಬೋಧಂ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪೀಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಂ ಈಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ವೇದವ್ಯಾಸ ದೇವರ ಅವತಾರ ಹೇಗಾಯಿತು? ವೇದವ್ಯಾಸದೇವರ ಅವತಾರ ಎನ್ನುವುದು ನಿರ್ಮಲವಾಗಿ ದೋಷರಹಿತವಾಗಿ ಅವರ ಅವತಾರ ಆಗಿದೆ. ಹಾಗೆ ಸತ್ಯವತೀ ದೇವಿ ವಿವಾಹ ಆಗದೇನೆ ವೇದವ್ಯಾಸರನ್ನು ಪಡೆದದ್ದಲ್ಲ, ಹೊರತು ಪರಾಶರರ ಜೊತೆಗೆ ವಿವಾಹ ಆದ ಕೂಡಲೇನೆ ಅಂದರೆ ವಿವಾಹಿತಳಾದ ಕನ್ಯೆಗೆ ಅವತಾರ ಮಾಡಿದವರು ವೇದವ್ಯಾಸದೇವರು, ಊಡಕಾನೀನರು ಅಂತ ಅವರ ವಿಚಾರವನ್ನು ಹೇಳಿ ಆಮೇಲೆ ವೇದವ್ಯಾಸದೇವರು ಮಾಡಿದಂಥ ಕೃತ್ಯಗಳು ಸರ್ವಾಣಿ ಶಾಸ್ತ್ರಾಣಿ ತತೈವ ಕೃತ್ವ ವಿನಿರ್ಣಯಂ ಬ್ರಹ್ಮ ಸೂತ್ರಂಚಕಾರ. ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ವೇದಗಳನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ವೇದಗಳನ್ನೆಲ್ಲವನ್ನೂ ಕೂಡ ಯಾವ ಗೌತಮರ ಶಾಪದಿಂದ ಕಲಿಯ ಆವೇಶದಿಂದ ಎಲ್ಲ ವೇದಗಳು ಕೂಡ ನಾಶ ಆಗಿದ್ದವೋ ಅವನ್ನೆಲ್ಲ ಪುನಃ ಉದ್ಧಾರ ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಉಪದೇಶ ಮಾಡಿದ್ದಾರೆ. ಚತುರ್ಮುಖ ಆದ್ಯೈರನುಗಮ್ಯಮಾನ ಅವರಿಗೆಲ್ಲ ಉಪದೇಶ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳನ್ನು ಅದಕ್ಕೆ ನಿರ್ಣಯ ಮಾಡಲಿಕ್ಕೆ ಅಂತ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಅದನ್ನೆಲ್ಲ ಶ್ರವಣ ಮಾಡಲಿಕ್ಕೆ ಮತ್ತೆ ಬ್ರಹ್ಮಸೂತ್ರಗಳನ್ನು ಕೂಡ ಅದನ್ನು ವ್ಯಾಖ್ಯಾನವನ್ನು ಮಾಡಿ ಅದಕ್ಕೇನು ಅರ್ಥ ಅಂತ ಹೇಳುವಾಗ ವೇದವ್ಯಾಸ ದೇವರೇ ಹೇಳಿದರು. ಅದನ್ನು ಹೇಳಿದಾಗ ಅದನ್ನು ಕೇಳಿದವರು ಯಾರ್ಯಾರು? ತಚ್ಚುಶ್ರುವ ಬ್ರಹ್ಮ ಗಿರೀಶ ಮುಖ್ಯಾಹ, ಬ್ರಹ್ಮಾದಿ ದೇವತೆಗಳೇ ಅದನ್ನು ಶ್ರವಣ ಮಾಡಿದರು. ವೇದವ್ಯಾಸ ದೇವರೇ ಹೇಳುತ್ತಾರೆ ಅಂದರೆ ಅವರು ಉಪನ್ಯಾಸವನ್ನು ಮಾಡುತ್ತಾರೆ ಅಂದರೆ ಕೇಳಲಿಕ್ಕೆ ನಾವು ಯೋಗ್ಯರೇನು? ನಾವೆಲ್ಲ ಅಯೋಗ್ಯರೇ. ಆದ್ದರಿಂದ ವೇದವ್ಯಾಸ ದೇವರ ಮಾತು ಕೇಳಲಿಕ್ಕೆ ನಾವು ಯೋಗ್ಯರಲ್ಲ. ವೇದವ್ಯಾಸ ಪೀಠದಲ್ಲಿ ಕೂತವ್ರ ಮಾತನ್ನು ಮಾತ್ರ ಕೇಳಬಹುದಷ್ಟೇ. ನಾವು ಅವ್ರ ಮಾತನ್ನು ಕೇಳಲಿಕ್ಕೆ ಬ್ರಹ್ಮಾದಿಗಳೇ ಸಮರ್ಥರು ಅಂತ ಹೀಗೆ ಮಾಡಿ ಆಮೇಲೆ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಎಂಥದ್ದು ಮಹಾಭಾರತ? ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ. ಮಹಾಭಾರತ ಎನ್ನುವುದು ಸಮಸ್ತ ಶಾಸ್ತ್ರಾರ್ಥಕ್ಕೆ ನಿರ್ಣಯವಾಗಿರುವಂತಹದ್ದು. ನಿನ್ನೆ ದಿವಸವೇ ಹೇಳಿದಂತೆ ಮಹಾಭಾರತ ಎನ್ನುವಂತಹದ್ದು ಎಂಥದ್ದು? ಅದನ್ನು ಮನ್ವಾದಿ ಕೇಚಿತ್ ಬ್ರವತೆ ಖ್ಯಾಸ್ತೀಕಾದಿ ತಥಾಪರೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಸರಿಯಾದ ಅರ್ಥವನ್ನು ಹೇಳಿದವರು ಮಧ್ವಾಚಾರ್ಯರು ಮಾತ್ರ ಅದರಲ್ಲಿ ವಿಶೇಷವಾಗಿರುವಂತಹದ್ದು ಅಂತ ಎಲ್ಲ ವಿಚಾರಗಳನ್ನು, ಯಾಕೆಂದರೆ ಅದರಲ್ಲೂ ಖ್ಯಾಸ್ತೀಕಾದಿ ಆಸ್ತೀಕಾದಿ ತಥಾಪರೆ ಅಂತ ಹೇಳಿದ್ದಾರೆ. ಮಹಾ ಆಸ್ತಿಕರಾದಂಥ ಪಾಂಡವರ ಕಥೆ ಎನ್ನುವಂಥದ್ದು ಬಂದಿದೆ ಇದರಲ್ಲಿ. ಆ ಪಾಂಡವರ ಕಥೆ ಇರೋದರಿಂದಾಗಿ ಇದನ್ನು ಆಸ್ತೀಕರ ಕಥೆ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಅದರ ಎಂಥ ಅರ್ಥ ಅಡಗಿದೆ ಅಂತ ಹೇಳಿದರೆ ಮಹಾ ಅರ್ಥ ಅಡಗಿದೆ ಅದರಲ್ಲಿ. ಆಸ್ತೀಕರಾದವರು ಎಷ್ಟು ಭಗವಂತನ ಮೇಲೆ ನಂಬಿಕೆ ಅಂದರೆ ಅವರಿಗೆ ರಕ್ಷತಿ ಇತ್ಯೇವ ವಿಶ್ವಾಸ ಅಂತ, ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂಥ ಗಟ್ಟಿಯಾದ ವಿಶ್ವಾಸ ಅಂತೆ. ಅದರಲ್ಲಿ ಧರ್ಮರಾಜಾದಿಗಳ ಕಥೆ ಇದೆ ಅಂದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹೇಗೆ ಅಂದರೆ
ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇರೋದನ್ನು. ಹಾಗೆ ಅರಗಿನ ಮನೆ, ಆ ಅರಗಿನ ಮನೆಯನ್ನು ಸುಟ್ಟು ಹಾಕ್ತಾರೆ. ಅರಗಿನ ಮನೆಯನ್ನು ಸುಡುವಾಗ ಭೀಮಸೇನ ದೇವರೇನು ಮಾಡ್ತಾರೆ, ಎಲ್ಲ ಪಾಂಡವರನ್ನು ಕೂಡ ತನ್ನ ಸಹೋದರರನ್ನು ಭುಜಗಳಲ್ಲಿ ಹೊತ್ತುಕೊಂಡು ಕುಂತಿದೇವಿಯನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಿಂದ ಹೊರಗೆ ಬರ್ತಾರೆ. ಹಾಗೆ ಸುರಂಗ ಮಾರ್ಗದಿಂದ ಹೊರಗೆ ಬರೋದು ಅಂದರೆ ಮಹಾಭಾರತದ ಒಟ್ಟು ಸಂದೇಶ ಏನು ಅಂತ ಆ ಒಂದು ಕಥೆಯಿಂದ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಕಥೆಯಿಂದ ಅರಗಿನ ಮನೆ ಅಂತ ಹೇಳಿದರೆ ಅದು ಅರಗು, ಈ ಮೇಣ ಎಲ್ಲವನ್ನು ಸೇರಿಸಿ, ಮಾಂಸದ ಕೊಬ್ಬು ಅದು ಇದು ಎಲ್ಲ ಸೇರಿಸಿ ಮಾಡಿರುವಂತಹದ್ದು. ಅರಗಿನ ಮನೆ ಅಂದರೆ ಬೇರೆ ಏನೂ ಅಲ್ಲ, ನಮ್ಮ ದೇಹವೇ ಅರಗಿನ ಮನೆ ಅಂತ ತಿಳ್ಕೊಳ್ಬೇಕು. ಅದರ ಒಳಗಿರುವಂಥ ಭೀಮಸೇನ ದೇವರು ಅಂತ ಹೇಳಿದರೆ ಭೀಮಸೇನ ದೇವರು ಮಲಗೇ ಇಲ್ಲಂತೆ, ನಿರಂತರವಾಗಿ ಎದ್ದೇ ಕೂತಿದ್ರಂತೆ. ಹಾಗೆ ಅರಗಿನ ಮನೆ ಎನ್ನುವಂಥದ್ದು ನಮ್ಮ ದೇಹ, ಅದರ ಒಳಗಿರುವ ಭೀಮಸೇನ ದೇವರು ಅಂದರೆ ಜೀವ, ನಮ್ಮ ದೇಹದೊಳಗಿರುವಂಥ ಜೀವ ಅಂತ ತಿಳ್ಕೊಳ್ಬೇಕು. ಆ ಜೀವ ಏನು ಮಾಡಬೇಕು ಅಂದರೆ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ, ಕುಂತಿ ಇವರನ್ನೆಲ್ಲರನ್ನು ಹೊತ್ತುಕೊಳ್ಬೇಕಂತೆ, ಭುಜದ ಮೇಲೆ ಹೊತ್ತುಕೊಳ್ಬೇಕು. ಯಾರು ಧರ್ಮರಾಜ ಅಂದರೆ ಯಾರು? ಧರ್ಮರಾಜ ಅಂತ ಹೇಳಿದರೆ ಅವನು ಪುಣ್ಯದ ಪ್ರತೀಕ ಅಂತ ಅರ್ಥ. ಧರ್ಮರಾಜ ಯಾವತ್ತೂ ಕೂಡ ಸುಳ್ಳಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದವನು, ಅದರಿಂದ ಪುಣ್ಯದ ಪ್ರತೀಕ ಅಂತೆ ಅವನು. ಹಾಗಾಗಿ ಧರ್ಮದ ಪ್ರತೀಕ, ಧರ್ಮವನ್ನೆಲ್ಲ ಆಚರಣೆ ಮಾಡಬೇಕು ಜೀವನಾದವನು. ಅಷ್ಟೇ ಅಲ್ಲ, ಧರ್ಮಾಚರಣೆ ಮಾಡಬೇಕಾದ್ರೆ ಅದರ ಜೊತೆಗೆ ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕಂತೆ, ಅರ್ಜುನ ಆಗಬೇಕು. ಅರ್ಜುನ ಅಂದರೆ ಅವನು ಶ್ರವಣದ ಪ್ರತೀಕ ಅಂತರ್ಥ. ಅವನು ಯಾಕೆಂದರೆ ಗೀತಾ ಶ್ರವಣವನ್ನು ಮಾಡಿದ್ದಾನೆ, ಶ್ರವಣದ ಪ್ರತೀಕ. ಅನೇಕ ವಿಚಾರಗಳನ್ನು, ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು. ಇನ್ನು ನಕುಲ ಸಹದೇವ ಅಂತ ಹೇಳಿದರೆ ಒಬ್ಬ ಶೀಲ ಮತ್ತೊಬ್ಬ ವಿನಯ ಅಂತರ್ಥ. ಶೀಲ, ಒಳ್ಳೆ ಶೀಲ ಇರಬೇಕು, ಅಷ್ಟೇ ವಿನಯವಂತಿಕೆ. ಇದನ್ನೆಲ್ಲ ಸಂಪಾದನೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಕುಂತಿಯನ್ನು ಹಿಡ್ಕೊಳ್ಬೇಕು ಅಂದರೆ ಅವಳು ತಾಯಿ ಅಂದರೆ ವೇದವನ್ನು, ಗಾಯತ್ರಿ ಮಾತೆಯನ್ನು ಗಟ್ಟಿ ಹಿಡ್ಕೊಳ್ಬೇಕು. ಇಷ್ಟನ್ನು ಹಿಡ್ಕೊಂಡು ಹೊತ್ತುಕೊಂಡು ಆ ಸುರಂಗ ಮಾರ್ಗದಿಂದ ಹೊರಗೆ ಬರೋದು ಅಂದರೆ ಈ ದೇಹದಲ್ಲಿ ಒಂದು ಮೇಲುಗಡೆ ಆಗಬೇಕಾದ್ರೆ ಸುಷುಮ್ನ ನಾಡಿ ಅಂತಿರುತ್ತದೆ, ಆ ನಾಡಿಯಿಂದ ಈ ಜೀವ ಹೊರಗೆ ಹೋಗಬೇಕಂತೆ. ಹೋಗುವಾಗ ಇಷ್ಟನ್ನು ಹಿಡ್ಕೊಂಡು ಹೋಗಬೇಕು ಅಂತ ಈ ಅರ್ಥದಲ್ಲಿರುವಂತಹದ್ದು ಮಹಾಭಾರತ ಅಂತ ಹೇಳ್ತಾರೆ. ದಗ್ಧ್ವಾಪುರಂ ಯೋಗ ಬಲಾತ್ ಸ ನಿರ್ಯನ್ ಧರ್ಮಾನಿ ವಸ್ವಾನ್ ಸಹಜಾನ್ ದದಾನ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ಮಾಸ ಸಾದ. ಅಲ್ಲಿ ಅರಗಿನ ಮನೆಯಿಂದ ಸುರಂಗ ಮಾರ್ಗದಿಂದ ಹೊರಗೆ ಹೋಗಿ ಭೀಮಸೇನ ದೇವರು ಹೋದದ್ದೆಲ್ಲಿ ಅಂದರೆ ವೇದವ್ಯಾಸ ದೇವರ ಬಳಿಗೆ ಹೋದ್ರಂತೆ. ಎಲ್ಲ ಮಾಡಿದ ಕೆಲಸ ಎಲ್ಲ ಭಗವಂತ ನಿನಗೆ ಅರ್ಪಣೆ, ಕೃಷ್ಣಾರ್ಪಣ ಅಂತ ಹೇಳಿದರು. ವೇದವ್ಯಾಸರ ಹೆಸರೇ ಕೃಷ್ಣ. ಅವರು ವೇದವನ್ನು ಮತ್ತೆ ವಿಭಾಗ ಮಾಡಿದರು, ಆದ್ದರಿಂದ ವೇದವನ್ನು ವ್ಯಾಸ ಮಾಡಿದ್ದಾರೆ, ಆದ್ದರಿಂದ ಅವರಿಗೆ ವೇದವ್ಯಾಸ ಅಂತ ಹೆಸರು. ವೇದಗಳನ್ನೆಲ್ಲ ವಿಭಾಗ ಮಾಡಿದ್ರಿಂದ ಅವರ ನಾಮಕರಣದ ಹೆಸರು ಕೃಷ್ಣ. ದ್ವೀಪದಲ್ಲಿ ಹುಟ್ಟಿದರು, ಆದ್ದರಿಂದ ದ್ವೈಪಾಯನರು, ದ್ವೈಪಾಯನ ಕೃಷ್ಣ ಹೀಗೆಲ್ಲ ಕರೆದಿದ್ದಾರೆ ಅವರನ್ನು. ಹೀಗೆ ವೇದವ್ಯಾಸ ದೇವರು ಮಾಡಿರುವಂತಹದ್ದು, ಇದನ್ನೆಲ್ಲ ಮಾಡಿದಂತಹ ವೇದವ್ಯಾಸ ದೇವರು ಇದನ್ನೆಲ್ಲ ಉಪದೇಶ ಮಾಡಿದರಂತೆ ದೇವತೆಗಳಿಗೆ. ಆಗ ಉಪದೇಶ ಮಾಡಿದಾಗ ಕಲಿಯಿಂದ ಎಲ್ಲ ಕಡೆ ಅಜ್ಞಾನ ತುಂಬಿತ್ತಲ್ಲ, ಆ ಕಲಿ ಹೊರಟೋದ ಅಂತ ಹೇಳ್ತಾರೆ. ಅಥೋ ಗಿರೀಶಾದಿ ಮನೋನು ಶಾಯಿ ಕಲಿರ್ಮಮಾರಾಶು ಸುವಾಂಗ್ಮಯೈಶ್ವರೈಹಿ. ಗಿರೀಶಾದಿ ಅಂತ ಹೇಳ್ತಾರೆ ಮಧ್ವಾಚಾರ್ಯ, ಗಿರೀಶ ಮೊದಲಾದವರಲ್ಲಿ ಇದ್ದಂಥ ಕಲಿ ಹೊರಟೋದ ಅಂತ. ಅಂದರೆ ರುದ್ರದೇವರೇ ಮೊದಲಾದವರಲ್ಲಿ ಕಲಿ ಪ್ರವೇಶ, ಅಂದರೆ ವಾಯುದೇವರಲ್ಲಿ ಸರಸ್ವತೀ ದೇವಿ ಭಾರತಿ ಇವರಿಗೆಲ್ಲ ಇಲ್ಲವೇ ಇಲ್ಲ ಕಲಿ ಪ್ರವೇಶ. ಆದ್ದರಿಂದ ಕಲಿ ಹೋದದ್ದೆಲ್ಲಿಂದ ಅಂದರೆ ಅಥೋ ಗಿರೀಶಾದಿ ಮನೋನು ಶಾಯಿ, ಅವರಲ್ಲಿ ಮಾತ್ರ ಕಲಿ ಇದ್ದ, ಆದ್ದರಿಂದ ಅವರಲ್ಲಿದ್ದಂಥ ಕಲಿ ಹೊರಟೋದ ಅಂತ ಹೇಳ್ತಾರೆ. ಆದರೆ ಆ ಕಲಿ ಹೊರಟೋದನಂತೆ, ಈ ಜ್ಞಾನ ಬಂದದ್ರಿಂದ ವೇದವ್ಯಾಸ ದೇವರು ಜ್ಞಾನಪ್ರಸಾರವನ್ನು ಮಾಡಿದರು. ಆದ್ದರಿಂದಲೇ ವೇದವ್ಯಾಸ ದೇವರನ್ನು ಅವರು ಚಿಂತನೆ ಮಾಡುವಾಗಲೇ ಹಾಗೆ ಒಂದು ಕೈಯಲ್ಲಿ ಬ್ರಹ್ಮಸೂತ್ರವನ್ನು ಹಿಡ್ಕೊಂಡಿದ್ರೆ ಇನ್ನೊಂದು ಕೈಯಲ್ಲಿ ಆಗುವಾಗ ಜ್ಞಾನಮುದ್ರೆಯನ್ನು ಹಿಡ್ಕೊಂಡಿರ್ತಾರೆ. ಹೀಗೆ ಜ್ಞಾನಮುದ್ರೆ ಅಂತಂದ್ರೆ ಈ ಜ್ಞಾನಮುದ್ರೆಯನ್ನು ಹಿಡ್ಕೊಂಡಿರ್ತಾರೆ. ಆ ಜ್ಞಾನಮುದ್ರೆ ಹಿಡ್ಕೊಂಡಿರುವಂಥ ವೇದವ್ಯಾಸ ದೇವರ ಸ್ಮರಣೆ ಮಾಡಬೇಕಂತೆ. ಅವರು ಇಷ್ಟೆಲ್ಲ ಮಾಡಿದರು, ಎಲ್ಲ ಕಡೆಯಲ್ಲೂ ಜ್ಞಾನ ತುಂಬಿತ್ತು, ಅಜ್ಞಾನ ಹೊರಟೋಯ್ತು. ಆದರೆ ಅಜ್ಞಾನ ಹೋದರೂ ಕೂಡ ದೇವತೆಗಳಲ್ಲಿದ್ದ ಅಜ್ಞಾನ ಹೊರಟೋಯ್ತು, ಅವರಲ್ಲಿರುವಂಥ ಕಲ್ಯಾವೇಶ ಅನ್ನೋದು ಹೋಯ್ತಂತೆ. ಆದರೆ ಕೆಲವರಲ್ಲಿ ಮಾತ್ರ ಕಲ್ಯಾವೇಶ ಉಳಿತಂತೆ. ಯಾರಲ್ಲಿ ಉಳಿಯಿತು ಅಂದರೆ ಅಥೋ ಮನುಷ್ಯೇಷು ತಥಾ ಸುರೇಶು ರೂಪಾಂತರೈ ಕಲಿರೇವಾವಶಿಷ್ಟ. ಮನುಷ್ಯೇಷು, ಮನುಷ್ಯರಲ್ಲಾಗಬೇಕಾದ್ರೆ ಕಲಿ ಹಾಗೆ ಉಳಿದಿದ್ದಂತೆ. ಅಥೋ ಮನುಷ್ಯೇಷು ತಥಾ ಅಸುರೇಷು, ಅದೇ ರೀತಿ ಅಸುರರಲ್ಲೂ ಕೂಡ ಕಲಿ ಹಾಗೆ ಉಳಿದಿದ್ದಂತೆ. ಅಸುರರಲ್ಲಿ ಮನುಷ್ಯರಲ್ಲಿ ಕಲಿ ಉಳಿದಿದ್ದಾನೆ, ಉಳಿದವರಲ್ಲಿ ದೇವತೆಗಳಲ್ಲಾಗುವಾಗ ಕಲಿ ಹೊರಟೋಗಿದ್ದಾನಂತೆ. ಅದರಿಂದಲೇ ಮನುಷ್ಯರಾಗಬೇಕಾದ್ರೆ ಒಂದೊಂದು ಸರ್ತಿ ಒಂದೊಂದು ಥರ ಆಡ್ತಿರ್ತಾರೆ ನೋಡಿ. ಒಂದು ದಿವಸ ಉಪನ್ಯಾಸ ಕೇಳಬೇಕು ಅನ್ನಿಸ್ತದೆ, ಇನ್ನೊಂದು ದಿವಸ ಸೀರಿಯಲ್ ನೋಡಬೇಕು ಅಂತ ಅನ್ನಿಸ್ತದೆ. ಅದೇ ಕಲ್ಯಾವೇಶ ಇದ್ದಾಗ ಸೀರಿಯಲ್ ಬೇಕು ಅನ್ನಿಸ್ತದೆ,
ಯಾವಾಗ ಕಲ್ಯಾವೇಶ ಹೊರಟೋಗಿರ್ತದೋ ಆಗ ಒಂದು ಸರ್ತಿ ಆದರೂ ಕೂಡ ಶ್ರವಣ ಮಾಡೋಣ ಅಂತ ಅನಿಸ್ತದಂತೆ. ಏನೋ ಭಗವಂತನ ತತ್ವ ವಿಚಾರವನ್ನು ಕೇಳೋಣ ಅಂತ ಅನಿಸ್ತದೆ. ಇದು ಮನುಷ್ಯರಲ್ಲಾಗುವಂತಹದ್ದು. ಅದು ಯಾರಿಗೆ ಅಂತ ಕೇಳಿದರೆ, ತಥೋ ಮನುಷ್ಯೇಷು ಚ ಸತ್ಸು ಸಂಸ್ಥಿತೋ ವಿನಾಶ್ಯ ಇತ್ಯೇವ ಹರಿರ್ವ್ಯ ಚಿಂತಯತ್. ಅದಕ್ಕೆ ಕೆಲವು ಮನುಷ್ಯರು ಅಂತ ಹೇಳ್ತಾರೆ, ಕೆಲವರಿಗೆ ಹಾಗಾಗ್ತಿರ್ತದೆ, ಕೆಲವರು ನಿತ್ಯ ಕೇಳಬೇಕು ಅಂತಿರ್ತಾರೆ, ಇನ್ನು ಕೆಲವರು ಕೇಳೋರು ಇರ್ತಾರಂತೆ, ಕೇಳಬೇಕು ಅಂತ ಬಂದಿರ್ತಾರೆ, ಆದರೆ ಕೇಳ್ತಾ ಕೇಳ್ತಾನೆ ತೂಕಿಸಿಬಿಡ್ತಿರಂತೆ, ತೂಕಡಿಸಿಬಿಡೋದು ಅಲ್ಲೇ ತೂಕಿಸು ಉಪನ್ಯಾಸ. ಯಾಕೆ ಕೆಲವರಿಗೆಲ್ಲ ನಿದ್ದೆನೇ ಬರೋದಿಲ್ಲ ಮನೆಯಲ್ಲಿ, ಅದಕ್ಕೆ ಒಂದು ಸರ್ತಿ ಉಪನ್ಯಾಸಕ್ಕೆ ಹೋಗಿ ಬಂದ್ಬಿಡೋಣ ಅಂತಾರೆ. ಒಂದು ಸರ್ತಿ ಉಪನ್ಯಾಸಕ್ಕೆ ಹೇಳಿದ್ರೆ ಒಳ್ಳೆ ನಿದ್ದೆ ಬರ್ತದೆ ಅಂತ, ಅದು ಅದೇ ಒಂದು ಅವರಿಗೆ ಲಾಲಿ ಹಾಡಿನಂತೆ ಇರ್ತದಂತೆ, ಹಾಗೆಲ್ಲ ಇರ್ತಾರೆ. ಆದ್ದರಿಂದ ಕೆಲವರಿಗೆ ಕೆಲವು ರೀತಿ ಆಗ್ತಿರ್ತದೆ, ಅಂತೂ ಮನುಷ್ಯರಲ್ಲಂತೂ ಕಲ್ಯಾವೇಶ ಇರ್ತದೆ. ಅದೇ ರೀತಿ ತಥಾ ಅಸುರೇಶು, ಅಸುರರಲ್ಲೂ ಕೂಡ ದೈತ್ಯರಲ್ಲೂ ಕೂಡ ಕಲ್ಯಾವೇಶ ಇರ್ತದಂತೆ. ಅದಕ್ಕೆ ಈ ಮನುಷ್ಯರಲ್ಲಾಗುವಾಗ ಕಲ್ಯಾವೇಶ ಇದೆ ಅಲ್ವಾ, ಆ ಮನುಷ್ಯರಿಗೂ ಅನುಗ್ರಹವನ್ನು ಮಾಡಬೇಕು ಅಂತ ಆಗ ಯೋಚನೆ ಮಾಡಿ ವೇದವ್ಯಾಸ ದೇವರು ಮನುಷ್ಯರಿಗೆ ಅನುಗ್ರಹ ಮಾಡಬೇಕು ಅನ್ನೋದಕ್ಕೋಸ್ಕರವೇ ಇಷ್ಟನ್ನೆಲ್ಲ ರಚನೆ ಮಾಡಿದವರು. ಮತ್ತೆ ಮುಂದೆ ಹೇಳ್ತಾರೆ, ಚಕ್ರೇ ತಥಾ ಭಾಗವತಂ ಪುರಾಣಂ, ಮನುಷ್ಯರಲ್ಲಿರುವಂಥ ಕಲಿಯನ್ನು ಹೊಡೆದೋಡಿಸಬೇಕು ಅಂತ ಚಕ್ರೇ ತಥಾ ಭಾಗವತಂ ಪುರಾಣಂ, ಭಾಗವತ ಪುರಾಣವನ್ನು ರಚನೆ ಮಾಡಿದರಂತೆ. ಭಾಗವತ ಪುರಾಣ ಅಂತ ಹೇಳಿದರೆ ಅದು ಒಂದೇ ಅಲ್ಲ, 18 ಪುರಾಣಗಳು ಅಂತ ಇಟ್ಟುಕೊಳ್ಳಬೇಕು. ಅಷ್ಟೂ ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ, 18 ಪುರಾಣಗಳನ್ನು ರಚನೆ ಮಾಡಿ ಭಾಗವತವನ್ನು ಕೂಡ ರಚನೆ ಮಾಡಿದರಂತೆ ವೇದವ್ಯಾಸ ದೇವರು. ಇಂಥವರು ಇಷ್ಟು ಜ್ಞಾನದ ಸಂಪತ್ತನ್ನು, ಒಂದ ಎರಡ ಎಷ್ಟು ಜ್ಞಾನದ ಸಂಪತ್ತನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದವರನ್ನು ಹೇಗೆ ಚಿಂತನೆ ಮಾಡಬೇಕು ವೇದವ್ಯಾಸ ದೇವರನ್ನು, ವಿಜ್ಞಾನ ರೋಚಿ ಪರಿಪೂರಿತಾಂತಹ ವಾಕ್ಯಾಂಡ ಕೋಶಂ ಹರಿತೋಪಲಾಭಂ ತರ್ಕಾಭಯೇದಂ ವಿಧಿ ಶರ್ವಪೂರ್ವ, ತರ್ಕಾಭಯೇದಂ ವಿಧಿ ಶರ್ವಪೂರ್ವ. ಅವರು ಯಾವಾಗಲೂ ಕೂಡ ಜ್ಞಾನ ಮುದ್ರೆ ಧಾರಣೆ ಮಾಡಿರ್ತಾರೆ. ಇಷ್ಟೆಲ್ಲ ಹೇಳಿದ್ದಾರಲ್ಲ, ಅವರ ಧ್ಯಾನ ಶ್ಲೋಕ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯ ಹೇಳಿರುವಂತಹದ್ದು, ಅವರನ್ನು ಚಿಂತನೆ ಮಾಡುವಾಗ ಹಾಗೆ ಮಾಡಿರಬೇಕಂತೆ. ಈ ರೀತಿ ಜ್ಞಾನ ಮುದ್ರೆಯನ್ನು ಹಿಡಿದಿರ್ತಾರೆ, ಬ್ರಹ್ಮಸೂತ್ರವನ್ನು ಹಿಡಿದಿರ್ತಾರೆ. ಇಂಥ ವೇದವ್ಯಾಸ ದೇವರನ್ನು ಚಿಂತನೆ ಮಾಡಿರಿ ಅಂತ. ವೇದವ್ಯಾಸ ದೇವರು ಜ್ಞಾನ ಮುದ್ರೆ ಹಿಡಿದಿದ್ದಾರೆ ಅಂದರೆ ಏನರ್ಥ? ಒಂದೊಂದು ಮುದ್ರೆಗಳಿಗಾಗುವಾಗ ಒಂದೊಂದು ಅರ್ಥ ಇದೆ ಅಂತ. ಶಾಸ್ತ್ರದಲ್ಲಿ ಒಂದೊಂದು ಮುದ್ರೆಗಳಿಗೆ, ಎಲ್ಲ ಮುದ್ರೆ ಹೇಳೋದಿಲ್ಲ, ಜ್ಞಾನ ಮುದ್ರೆ ಮತ್ತು ಅದರ ಬಗ್ಗೆ ಮಾತ್ರ ಹೇಳುತ್ತೇನೆ. ಜ್ಞಾನ ಮುದ್ರೆ ಅಂದರೆ ಈ ಹೆಬ್ಬೆರಳು ಮತ್ತು ತೋರುಬೆರಳು ಈ ಎರಡನ್ನೂ ಕೂಡ ಒಟ್ಟು ಮಾಡಿ ಮೂರು ಬೆರಳುಗಳನ್ನು ಮೇಲೆ ಮಾಡೋದಿದೆ ಅಲ್ವಾ, ಇದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ. ಏನಿದರ ಅರ್ಥ ಏನು ಅಂದರೆ, ಜ್ಞಾನ ಮುದ್ರೆಯ ಅರ್ಥ ಅದರಲ್ಲಿ ಚಿಂತನೆ ಮಾಡಬೇಕಂತ. ಹಾಗೆ ಅಂದರೆ ಹೆಬ್ಬೆರಳು ಅಂದರೆ ಅದು ಭಗವಂತ ಅಂತ ಅರ್ಥ, ತೋರು ಬೆರಳು ಅಂತ ಹೇಳಿದರೆ ಅದು ಜೀವ ಅಂತ ಅರ್ಥ. ಈ ಜೀವ ಭಗವಂತನ ಬಳಿಗೆ ಹೋಗುವ ಮಾರ್ಗ ಯಾವುದಿದೆ ಅದನ್ನು ಜ್ಞಾನ ಮಾರ್ಗ ಅಂತ ಕರೀತಾರೆ. ಜ್ಞಾನ ಮಾರ್ಗದಿಂದ ಹೋದರೆ ಭಗವಂತನನ್ನು ಸೇರ್ತಾನಂತೆ. ಈ ಜೀವ ಈ ಭಗವಂತನ ಬಳಿಗೆ ಹೋಗಬೇಕಾದರೆ ಮೂರು ಬೇಕಂತೆ. ಆದರೆ ಮೂರು ಬೇಕು ಅನ್ನೋದಕ್ಕಿಂತ ಮೊದಲು ಮೂರು ಹೋಗಬೇಕು ನಮ್ಮಿಂದ. ಯಾವುದು ಮೂರು ಹೋಗಬೇಕು ಅಂದರೆ ಅದರಲ್ಲಿ ಅವಿದ್ಯೆ, ಕಾಮ, ಕರ್ಮ ಈ ಮೂರು ಹೊರಟು ಹೋಗಬೇಕಂತೆ. ಯಾಕೆ ಅಂದರೆ ಜೀವನದಲ್ಲಿ ಅವಿದ್ಯೆ ಇತ್ತು ಅಂದರೆ, ಅವಿದ್ಯೆ ಅಂದರೆ ಓದಬಾರದ ಗ್ರಂಥಗಳನ್ನು ಓದೋದು, ನಮಗೆ ಯಾವುದು ತಿಳಿಲಿಕ್ಕೆ ಅಯೋಗ್ಯವೋ ಅದನ್ನು ತಿಳ್ಕೊಳ್ಳೋದು. ಇದರಿಂದಾಗಿ ಏನಾಗುತ್ತೆ ಅಂದರೆ ಕಾಮ, ನಮಗೇನೇನೋ ಕೆಟ್ಟ ಬಯಕೆಗಳು ಹುಟ್ಟುತ್ತಂತೆ ಅವಿದ್ಯೆಯಿಂದ. ಕಾಮ ಕಾಮ ಬಂತು ಅಂದರೆ ಅದರಿಂದ ಏನಾಗುತ್ತೆ, ನಮಗೆ ಬೇಕಾದ್ದು ಸಿಗಲಿಲ್ಲ ಅಂದರೆ ಕೆಟ್ಟ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ಅವಿದ್ಯೆ, ಕಾಮ, ಕರ್ಮ ಈ ಕೆಟ್ಟ ಕರ್ಮಗಳು ಬಂತು ಅಂತಾದರೆ ಜೀವ ಏನಾಗ್ತಾನೆ, ನೆಟ್ಟಗೆ ನಿಂತು ಬಿಡ್ತಾನಂತೆ, ಭಗವಂತನ ಬಳಿಗೆ ಹೋಗಲ್ಲ, ಅಹಂಕಾರಿ ಆಗಿಬಿಡ್ತಾನೆ. ಅದಕ್ಕೇನು ಬೇಕು, ಈ ಮೂರು ಹೋಗಿಸ್ಬೇಕು ಅಂದರೆ ಮೂರು ಬರಬೇಕು ಅಂತಾರೆ. ಮೂರು ಬರಬೇಕು ಯಾವುದು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಎನ್ನುವಂಥ ಮೂರು ಗುಣಗಳು ಬರಬೇಕಂತೆ. ಜ್ಞಾನ, ಒಬ್ಬ ವ್ಯಕ್ತಿಯ ಬಗ್ಗೆ ಸರಿಯಾದ ಜ್ಞಾನ ಬಂತು ಅಂದರೆ ಅವನ ಬಗ್ಗೆ ಒಳ್ಳೆ ಭಕ್ತಿ ಹುಡುತದೆ. ಅಧ್ಯಾಪಕನಾದವನು ಶಿಷ್ಯನಿಗೆ ಒಳ್ಳೆ ಪಾಠ ಮಾಡ್ತಾನೆ ಅಂದರೆ ಆ ಅಧ್ಯಾಪಕನ ಬಗ್ಗೆ ನಮಗೇ ಒಂದು ಗೌರವ ಹುಡುತದೆ, ಭಕ್ತಿ ಹುಡುತದೆ. ಹಾಗೆ ಭಗವಂತನ ಬಗ್ಗೆ ವಿಶೇಷವಾದ ಜ್ಞಾನ ಬಂದಾಗ ನಮಗೆ ಅವನಲ್ಲಿ ವಿಶೇಷವಾದ ಭಕ್ತಿ ಬರುತ್ತದೆ. ಆ ಭಕ್ತಿ ಬಂತು ಅಂತಾದರೆ ಎಲ್ಲ ತಿಳಿದಾದ ನಂತರ ಭಕ್ತಿಯಿಂದ ಏನು ಮಾಡುತ್ತೇವೆ, ಭಗವಂತ ನನ್ನದು ಏನೂ ಇಲ್ಲ, ಎಲ್ಲವೂ ನಿನ್ನದ್ದೇ, ನೀನಾಡಿಸಿದಂತೆ, ನೀನು ನಡೆಸಿದಂತೆ ನಾನಿರ್ತೇನೆ ಅಂತ ತಿಳ್ಕೊಂಡು ಮಹಾವೈರಾಗ್ಯದಿಂದ, ಭಗವಂತ ನನ್ನದ್ದೇನಿಲ್ಲ, ನಿನ್ನ ಪಾದಕ್ಕೇ ಸೇರ್ತೇನೆ ಅಂತ ಜ್ಞಾನ ಭಕ್ತಿ ವೈರಾಗ್ಯದಿಂದ ಕೂಡಿದ ಈ ಜೀವ ಎಲ್ಲಿಗೆ ಹೋಗ್ತಾನೆ, ಭಗವಂತನ ಪಾದಕ್ಕೆ ಶರಣು ಅಂತ ಹೇಳ್ತಾನಂತೆ. ಇದನ್ನು ಜ್ಞಾನಮುದ್ರೆ ಅಂತ ಕರೀತಾರೆ. ಹೀಗೆ ಜ್ಞಾನ ಮುದ್ರೆಯನ್ನು ಧಾರಣೆ ಮಾಡಿದ್ದಾರಂತೆ ವೇದವ್ಯಾಸ ದೇವರು ಅಂತ.
ಹೀಗೆ ಚಿಂತನೆ ಮಾಡಬೇಕು ಅಂತಾರೆ. ಅಷ್ಟು ಜ್ಞಾನದ ಸಂಪತ್ತನ್ನು ಕೊಟ್ಟವರು ನೋಡಿ ವೇದವ್ಯಾಸದೇವರು, ಅಂಥ ಜ್ಞಾನ, ಅಷ್ಟು ಸಂಪತ್ತನ್ನು ಕೊಟ್ಟಿದ್ದಾರೆ. ಇಷ್ಟು ಮಾಡಿದಂಥ ವೇದವ್ಯಾಸದೇವರು ಆಮೇಲೆ ಮುಂದೆ ಅವರು ಸಂಚಾರ ಕ್ರಮದಲ್ಲಿ ಹೊರಟರಂತೆ. ಸಂಚಾರ ಕ್ರಮದಲ್ಲಿ ಹೊರಟಾಗ ಆಗ ದಾರಿಯಲ್ಲಾಗಬೇಕಾದ್ರೆ ಒಂದು ಕ್ರಿಮಿ, ಒಂದು ಹುಳ ಕಾಣಿಸ್ತಂತೆ, ಕ್ರಿಮಿ ಕಾಣಿಸ್ತಂತೆ. ಆ ಕ್ರಿಮಿ ಕಾಣಿಸಿದಾಗ ಚಚಾರ ಲೋಕಾನ್ ಸಪತಿ ಪ್ರಯಾಂತಂ ಕೀಟಂ ಕೀಟಂ ವ್ಯಪಶ್ಯತ್ತಮುವಾಚ ಕೃಷ್ಣ. ಕೀಟಂ, ಒಂದು ಕೀಟವನ್ನು, ಸಣ್ಣ ಹುಳವನ್ನು ಕಾಣಿಸ್ ನೋಡಿದ್ರಂತೆ. ಆ ಹುಳ ಏನಾಗ್ತಾ ಇತ್ತು ಅಂದರೆ ಒಂದು ರಥೋತ್ಸವ ನಡೀತಾ ಇತ್ತಂತೆ, ರಥ ಎಳಿತಾ ಇದ್ರಂತೆ. ಆ ರಥ ಎಳೆಯುವಾಗ ಆ ಹುಳ ರಥದ ಚಕ್ರದ ಕೆಳಗಿತ್ತಂತೆ. ಆ ಚಕ್ರ ಮುಂದಕ್ಕೆ ಬಂದ ಹಾಗೆ ಅದು ಮುಂದಕ್ಕೆ ಹೋಗ್ತಾ ಇತ್ತಂತೆ. ಆ ಚಕ್ರದಿಂದ ತಪ್ಪಿಸ್ಕೊಳ್ಬೇಕು ಅಂತ, ಎಲ್ಲಿ ಅದ್ರ ಕೆಳಗೆ ಬಿದ್ದು ಅಪ್ಪಚ್ಚಿಯಾಗಿ ಹೋಗ್ತೀನೋ ಅಂತ ಹೆದರಿಕೆಯಿಂದ ಆ ಕಡೆ ಈ ಕಡೆ ಹೋಗ್ತಾ ಇತ್ತಂತೆ. ಅದು ಹೋಗೋದನ್ನು ನೋಡಿದ್ರಂತೆ ವೇದವ್ಯಾಸದೇವರು. ನೋಡಿ ಆ ವೇದವ್ಯಾಸದೇವರು ಆ ಕೀಟಕ್ಕೆ ಹೇಳಿದ್ರಂತೆ, ಆ ಹುಳಕ್ಕೆ, ಲಾ ನೀನು ಈ ಹುಳದ ದೇಹದಲ್ಲಿದ್ದೀಯಲ್ಲ, ನೀನು ಯಾರು ಗೊತ್ತಾ ಅಂತ ಹೇಳಿದ್ರಂತೆ. ನೀನು ಯಾರು ಗೊತ್ತಾ, ನೀನು ಹಿಂದಿನ ಜನ್ಮದಲ್ಲಾಗಬೇಕಾದ್ರೆ ನೀನು ಮಹಾಲೋಭಿಯಾಗಿದ್ದಿ, ಮಹಾಲೋಭ ಇತ್ತು ನಿನ್ನಲ್ಲಿ, ಅದರಿಂದ ಲೋಭದಿಂದಾಗಿ ನಿನಗಿಂತಹ ಜನ್ಮ ಬಂದಿದೆ. ಹಿಂದಿನ ಜನ್ಮದ ವೃತ್ತ ಅಂತೆಲ್ಲ ಹೇಳ್ತಾರೆ ವೇದವ್ಯಾಸ. ನಿನಗಿಂತಹ ಜನ್ಮ ಬಂದಿದೆ ಅಂದರೆ ನೋಡಿ, ಯಾರಿಗೆ ಲೋಭ ಇರುತ್ತದೋ, ದುರಾಸೆ ಇರುತ್ತದೆ, ಅವರಿಗೆ ಮುಂದಿನ ಜನ್ಮ ಕೀಟದ ಜನ್ಮ ಅಂತ. ಹಾಗಾಗಿ ಭಾಳ ದುರಾಸೆ ಪಡಬೇಡ್ರಿ ಅಂತಾರೆ, ಅಂತ ದುರಾಸೆ ಇರಬಾರದಂತೆ. ಹಾಗೆ ಸುಲುಬ್ಧಂ ಲುಬ್ಧ, ಆ ಲೋಭೆಯಿಂದ ನಿನಗೆ ಈ ಜನ್ಮ ಬಂದಿದೆ, ಆದರೆ ಈಗಲೂ ಹೇಳ್ತೀನಿ ಬೇಕಾದ್ರೆ ನಿನಗೆ ಅಂತಾರೆ ವೇದವ್ಯಾಸದೇವರು. ಈಗ ನಿನಗೆ ಹೇಳ್ತೀನಂತೆ, ನಿನ್ನನ್ನು ಈ ದೇಶದ ರಾಜ ಮಾಡಿಬಿಡ್ತೀನಂತೆ, ಈ ದೇಶಕ್ಕೆ ರಾಜನನ್ನಾಗಿ ಮಾಡ್ತೇನೆ, ನಿನ್ನ ಈ ದೇಹ ಬಿಟ್ಟುಬಿಡು, ಒಳ್ಳೆ ನಿನ್ನ ಮನುಷ್ಯ ದೇಹವನ್ನು ಪಡಿ ನೀನು. ಆ ಮನುಷ್ಯ ದೇಹವನ್ನು ಪಡೆದರೆ ನಿನಗೆ ಒಳ್ಳೆ ರೀತಿಯಾದಂತಹ ರಾಜನನ್ನಾಗಿ ಮಾಡಿ ನಿನ್ನನ್ನು ಮೆರೆಸ್ತೇನೆ ಅಂತ ಹೇಳಿದನು. ಅದಕ್ಕೆ ಕೀಟ ಹೇಳಿತಂತೆ, ನಾನು ರಾಜ ಆಗಲಿಕ್ಕೆ ನನಗೆ ಮನಸ್ಸಲ್ಲಿದೆ, ರಾಜ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ. ನೀನು ಹೇಳಿದ ವೇದವ್ಯಾಸದೇವರು ಹೇಳಿದ್ದೀರಿ ನೀವು, ನೀವು ಹೇಳಿದ ಮೇಲೆ ಇಲ್ಲ ಅನ್ಲಿಕ್ಕೆ ಆಗ್ತದೇನು? ತಮಗೆ ಆಸೆ, ಒಳಗೆ ರಾಜ ಆಗಬೇಕು ಅಂತ ಆಸೆ ಇದೆ ನನಗೆ, ಆದರೆ ದೇಹ ಮಾತ್ರ ಬಿಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿತಂತೆ. ನೋಡಿ ಎಷ್ಟು ಅರ್ಥ ಮಾಡಿಕೊಳ್ಳಿ, ಆ ಹುಳಕ್ಕೇನೆ ಕೀಟ, ಆ ಕೀಟಕ್ಕೂ ಕೂಡ ದೇಹದ ಮೇಲೆ ಎಷ್ಟು ವ್ಯಾಮೋಹ ಇರುತ್ತದೆ ಅಂತ ಅರ್ಥ ಮಾಡಿ, ಎಷ್ಟು ವ್ಯಾಮೋಹ. ಆ ವ್ಯಾಮೋಹದಿಂದ ಹೇಳುತ್ತದಂತೆ, ಈ ದೇಹ ಬಿಡಲ್ಲ, ಈ ದೇಹದಿಂದಲೇ ಬೇಕಾದ್ರೆ ರಾಜ ಆಗ್ತೀನಿ ಬೇಕಾದ್ರೆ, ಆದರೆ ದೇಹ ಮಾತ್ರ ಬಿಡೋದಿಲ್ಲ ಅಂತಂದು. ಕೀಟವೇ ಹಾಗೆ ಹೇಳುತ್ತದೆ ಅಂದರೆ ಮನುಷ್ಯರು ಇನ್ನು ಹೇಗಿರ್ತಾರೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ದೇಹ ಬಿಡಲಿಕ್ಕೆ ಅದು ಎಂಥ ಕುರೂಪ ದೇಹ ಆಗಿದ್ದರೂ ಕೂಡ ಮನುಷ್ಯನಿಗೆ ತನ್ನ ದೇಹದ ಮೇಲೆ ಎಷ್ಟು ಪ್ರೀತಿ ಇರ್ತದೋ ಅಷ್ಟು ಪ್ರೀತಿ ಇನ್ಯಾರ ಮೇಲೆ ಇರೋದಿಲ್ಲಂತೆ. ಹಾಗಾಗಿ ಮನುಷ್ಯ ಯಾರನ್ನು ಹೆಚ್ಚು ಪ್ರೀತಿಸ್ತಾನೆ ಅಂದರೆ ತನ್ನ ದೇಹವನ್ನೇ ಹೆಚ್ಚು ಪ್ರೀತಿಸ್ತಾನಂತೆ. ಹಾಗಾಗಿ ಇದನ್ನು ತೋರಿಸಿಕೊಳ್ಳಿಕ್ಕೇನೆ ವೇದವ್ಯಾಸದೇವರು ಹೇಳಿದರಂತೆ. ಆದರೆ ಅದು ಹೇಳಿತು ಕೀಟ, ಈ ದೇಹ ಬಿಡ್ಲಿಕ್ಕೆ ಸಿದ್ಧನಿಲ್ಲ, ರಾಜ ಬೇಕಾದ್ರೆ ಆಗ್ತೇನೆ ಅಂತ ಹೇಳಿತು. ರಾಜ ಬೇಕಾದ್ರೆ ಆಗ್ತೇನೆ ಎಂದಾಗ ಆಯಿತು ಅಂತ. ಭವಸ್ವ ರಾಜ ಕುಶರೀರ ಮೇತತ್ಯಕ್ವೇತಿ ನೈಚತ್ತದ ಸೌತ ಸತ್ತಂ. ಅದಕ್ಕೆ ಸರಿ ಆಯಿತು ನಿನ್ನಿಷ್ಟ ಅಂತ ಹೇಳಿ, ಅತ್ಯಕ್ತ ದೇಹಂ ನೃಪತಿಂಚಕಾರ ಅಂತ. ಅತ್ಯಕ್ತ ದೇಹ ತ್ಯಾಗ ಮಾಡಲಿಲ್ಲ, ತ್ಯಾಗ ಮಾಡದೇ ಇದ್ದರೂ ಕೂಡ ಆ ಕ್ರಿಮಿಯನ್ನೇ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದ್ರಂತೆ ವೇದವ್ಯಾಸದೇವರು. ಇಡೀ ದೇಶದ ಜನರೆಲ್ಲರೂ ಕೂಡ ಆ ಕ್ರಿಮಿ ಹೇಳಿದಂತೆ ಕೇಳ್ತಾ ಇದ್ರಂತೆ. ಅರ್ಥ ಮಾಡಿಕೊಳ್ಳಿ ಎಂಥ ಶಕ್ತಿ ವೇದವ್ಯಾಸದೇವರಿಗೆ ಅಂತ ಅರ್ಥ ಮಾಡಿಕೊಳ್ಳಿ. ಒಂದು ಕ್ರಿಮಿಯಿಂದ ರಾಜ್ಯವನ್ನು ಆಳಿಸ್ತಾರಲ್ಲ, ಅದೇ ಇದೇ ಹೇಳೋದು. ಕ್ರಿಮಿಯಿಂದ ರಾಜ್ಯವಾಳಿಸಿದ್ದೇ ವೇದವ್ಯಾಸರು ಅಂದರೆ ಇದೇ ಕಥೆ. ಆ ಕ್ರಿಮಿಯಿಂದಲೇ ವೇದವ್ಯಾಸದೇವರು ರಾಜ್ಯವನ್ನು ಆಳಿಸಿದ್ದಾರೆ ಅಂದರೆ ವೇದವ್ಯಾಸದೇವರ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡಿಕೊಳ್ಳಿ. ಅಂಥ ಸಾಮರ್ಥ್ಯ ಅಂತ ವೇದವ್ಯಾಸದೇವರದ್ದು. ಹಾಗೆ ಹೇಳಿ ಆದ ನಂತರ ಕೊನೆಗೆ ರಾಜ ಮಾಡಿ ಎಲ್ಲ ಆದ ಮೇಲೆ ಆಗಲೂ ಹೇಳಿದ್ರಂತೆ ಮತ್ತೊಮ್ಮೆ, ಇಲ್ಲ ನಿನಗೆ ಮೋಕ್ಷ ಕೊಡ್ತೇನೆ, ಮೋಕ್ಷಕ್ಕೆ ಬಾ ನೀನು ಅಂತ ಹೇಳಿದ್ರಂತೆ. ಆ ಕ್ರಿಮಿಗೆ ಹೇಳಿದ ಮೋಕ್ಷ ಕೊಡ್ತೇನೆ, ಅದಕ್ಕೆ ಮೋಕ್ಷ ಕೊಡ್ತೇನೆ, ಅದಕ್ಕೇನು ಮಾಡಬೇಕು ಅಂದರೆ ಈ ದೇಹ ತ್ಯಾಗ ಮಾಡಿ ಬಾ ಅಂದ್ರಂತೆ. ಈ ದೇಹ ತ್ಯಾಗ ಮಾಡಬೇಕು, ಅದಕ್ಕೆ ಮತ್ತೆ ಹೇಳಿತು, ಇಲ್ಲ ನನಗೆ ಈ ದೇಹ ಬಿಡಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳಿತು. ದೇಹದ ಮೇಲೆ ವ್ಯಾಮೋಹವೋ ವ್ಯಾಮೋಹ, ದೇಹ ಬಿಡಲಿಕ್ಕೆ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದಾಗ ವೇದವ್ಯಾಸ ದೇವರು ಹೇಳಿದರು, ನಾನೇ ಒಂದು ನಿಯಮ ಮಾಡಿದ್ದೀನಿ ಅಂತಾರೆ, ನಾನೇ ಒಂದು ನಿಯಮ ಮಾಡಿಬಿಟ್ಟಿದ್ದೀನಿ. ಏನು ಅಂದರೆ, ಯಾರು ಮೋಕ್ಷಕ್ಕೆ ಹೋಗ್ತಾರೆ ಆ ಮೋಕ್ಷಕ್ಕೆ ಹೋಗುವವರಿಗೆಲ್ಲರಿಗೂ ಕೂಡ ತಮ್ಮ ಸ್ವರೂಪ ದೇಹ ಅಂತ ಒಂದಿರ್ತದಂತೆ. ಸ್ವರೂಪ ದೇಹ ಯಾವುದಿರ್ತದೋ ಅದೇ ದೇಹದಿಂದ ಮೋಕ್ಷಕ್ಕೆ ಪ್ರವೇಶ, ಇಲ್ಲದಿದ್ದರೆ ಪ್ರವೇಶ ಇಲ್ಲ. ಅದು ಸ್ವರೂಪ ದೇಹ ಎನ್ನುವುದು ಅದು ಬ್ರಾಹ್ಮಣ ದೇಹ ಆಗಿರಬಹುದು, ಮನುಷ್ಯ ದೇಹವೇ ಆಗಿರಬಹುದು, ಮನುಷ್ಯರಲ್ಲಿ ಬ್ರಾಹ್ಮಣ, ಇನ್ನು ಕ್ಷತ್ರಿಯ, ಅಥವಾ ಸ್ತ್ರೀ ಆಗಿದ್ದರೆ ಸ್ತ್ರೀ ದೇಹದಿಂದಲೇ ಹೋಗ್ತಾರಂತೆ ಮೋಕ್ಷಕ್ಕೆ. ಸ್ತ್ರೀ ಆಗಿದ್ದರೆ ಸ್ತ್ರೀ ದೇಹದಿಂದಲೇ ಮೋಕ್ಷ, ಪುರುಷನಾಗಿದ್ದರೆ ಪುರುಷ ದೇಹದಿಂದಲೇ ಮೋಕ್ಷ. ಅದು ಸ್ವರೂಪ ದೇಹ ಆಗಿರುತ್ತದೋ ಅದು ನಮಗೆ ಗೊತ್ತಿಲ್ಲ.
ಅದು ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಅವರವರಿಗೆ ಒಂದೊಂದು ದೇಹ ಸ್ವರೂಪ ದೇಹ ಅಂತ ಕೊಟ್ಟಿರ್ತಾನಂತೆ. ಅವರದ್ದು ಸ್ತ್ರೀ ಸ್ವರೂಪವೇ ಅಂತ ಆಗಿದ್ದರೆ ಆ ಸ್ತ್ರೀ ಸ್ವರೂಪ ದೇಹದಿಂದಲೇ ಹೋಗ್ತಾರೆ. ಹಾಗೆ ಅವರವರಿಗೆ ಅಂತ ಒಂದೊಂದು. ನಿನ್ನ ದೇಹ ಯಾವುದು ಅಂದರೆ ಮೂಲದಲ್ಲಿ ಬ್ರಾಹ್ಮಣ ದೇಹ ಇದೆ, ನೀನು ಆ ದೇಹ ಪಡೆದ್ರೆ ನಿನಗೆ ಮೋಕ್ಷ ಕೊಡುತ್ತೇನೆ ಅಂತ ಹೇಳಿ ಆಗ ಮತ್ತೆ ಪುನಃ ಅವರಿಗೆ ಆ ಕೀಟಕ್ಕೆ ಆ ದೇಹವನ್ನು ಕೊಟ್ಟು ಮೋಕ್ಷವನ್ನು ಕೂಡ ಕೊಟ್ಟಿದ್ದಾರಂತೆ ವೇದವ್ಯಾಸ ದೇವರು ಅಂತ. ಹೀಗೆ ಇಷ್ಟನ್ನೆಲ್ಲ ಆ ಕ್ರಿಮಿಯಿಂದ ದೇಶವನ್ನು ಆಳಿಸಿ ಇಷ್ಟನ್ನೆಲ್ಲ ಮಾಡಿ ಆಮೇಲೆ ಇನ್ನೂ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಏವಂ ಬಹುಂ ಸಂಸ್ಕೃತಿ ಬಂಧ ತ ಪ್ರಭುಹು ವ್ಯಮೋಚ ಯದ್ವ್ಯಾಸ ತನುರ್ಜನಾರ್ದನಃ. ಇದು ಒಂದು ಕತೆ ಹೇಳಿದ್ದೀನಿ ಅಂತಾರೆ ಮಧ್ವಾಚಾರ್ಯ. ಇದು ಒಂದು ಕತೆ ಅಷ್ಟೇ, ವೇದವ್ಯಾಸ ದೇವರು ತೋರಿಸಿರುವಂತಹದ್ದು ಒಬ್ಬ ಸಾಮಾನ್ಯ ಹುಳಕ್ಕೇನೆ ಮೋಕ್ಷವನ್ನು ಕೊಟ್ಟಿದ್ದಾರೆ ಅಂದರೆ ಅರ್ಥ ಮಾಡಿಕೊಳ್ಳಿ ಎಂಥಿಂಥವರು ಎಷ್ಟು ಅನುಗ್ರಹ ಮಾಡಿರ್ತಾರೆ ಅಂತ. ಈ ರೀತಿ ಅನೇಕರಿಗೆ ವೇದವ್ಯಾಸ ದೇವರು ಬೇಕಾದಷ್ಟು ಮೋಕ್ಷಗಳನ್ನು ಕೊಡ್ತಾ ಹೋಗಿದ್ದಾರೆ. ಹೀಗೆಲ್ಲ ವ್ಯಮೋಚ ಯದ್ವ್ಯಾಸ ತನುರ್ಜನಾರ್ದನ ಬಹುನ್ಯ ಚಿಂತಾನಿ ಚ ತಸ್ಯ ಕರ್ಮಾಣಿ ಅಶೇಷ ದೇವೇಶ ಸದೋದಿತಾನಿ. ಇಂಥ ಕೆಲಸಗಳು ಒಂದೋ ಎರಡೋ ಹೇಳಲಿಕ್ಕೆ ಒಂದು ಉದಾಹರಣೆ ಮಾತ್ರ ಹೇಳಿದ್ದೇನೆ ಅಂತಾರೆ ಮಧ್ವಾಚಾರ್ಯ. ಇದು ಒಂದು ನಿದರ್ಶನ ಅಷ್ಟೇ ಅಂತ. ಇಷ್ಟನ್ನು ಮಾಡಿದಂಥ ವೇದವ್ಯಾಸ ದೇವರು ಆಮೇಲೆ ವೇದವ್ಯಾಸ ದೇವರಿಗೆ ಅವರ ಮಗನಾಗಿ ಶುಕಾಚಾರ್ಯರು ಅವತಾರ ಮಾಡುತ್ತಾರೆ ವೇದವ್ಯಾಸ ದೇವರಿಗೆ. ಆ ಶುಕಾಚಾರ್ಯರು ಅವತಾರ ಮಾಡಿದ್ದನ್ನು ಕೂಡ ಆಚಾರ್ಯರು ಎಷ್ಟು ನಿರ್ಣಯ ಕೊಡ್ತಾರೆ. ನಾನಾಗಲಿ ನಿನ್ನೆ ದಿವಸವೇ ಹೇಳಿದ್ದೆ, ಮಹಾಭಾರತದಲ್ಲಿ ಆದಷ್ಟು ಗೊಂದಲಗಳು ಇನ್ನೆಲ್ಲೂ ಇಲ್ಲ ಅಂತ. ಮಹಾಭಾರತದಲ್ಲಿ ಅಷ್ಟು ಅವ್ಯವಸ್ಥೆಗಳು, ಶುಕಾಚಾರ್ಯರ ಅವತಾರ ಹಾಗಾಯಿತು ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳುತ್ತಾರೆ. ಆದರೆ ಇರುವಂಥ ಕಥೆಯನ್ನು ಮರೆಮಾಚಿ ವೇದವ್ಯಾಸ ದೇವರಿಗೆ ಅಪಮಾನ ಮಾಡಲಿಕ್ಕೆ ಅಂತ ಎಂಥ ಕಥೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಹಿಂದೆನೆ ಹೇಳಿದ, ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ. ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತ. ಪುರಾಣಗಳನ್ನು ರಚನೆ ಮಾಡಿದಂಥ ವೇದವ್ಯಾಸರು ಕೂಡ ಅಬದ್ಧವಾಗಿ ಹುಟ್ಟಿದ್ದಾರೆ, ಅವರಿಗೆ ಹುಟ್ಟಿದಂಥ ಶುಕಾಚಾರ್ಯರು ಕೂಡ ಅಬದ್ಧವಾಗಿ ಹುಟ್ಟಿದ್ದಾರೆ ಅಂತ ಹೇಳುತ್ತಾರೆ ಕೆಲವರನ್ನು. ಅದು ಹೇಗೆ ಹೇಳೋ ಕತೆ ಹಾಗಿದೆ ನೋಡಿ. ಒಮ್ಮೆ ವೇದವ್ಯಾಸ ದೇವರು ಹೋಮವನ್ನು ಮಾಡಬೇಕು ಅಂತ ಒಂದು ಅರಣಿ ಮಥನವನ್ನು ಮಾಡುತ್ತಾ ಇದ್ರಂತೆ. ಅರಣಿ ಮಥನ ಅಂದರೆ ಅರಣಿ ಅಂತ ಒಂದು ವೃಕ್ಷ, ಅದರ ಮಥನವನ್ನು ಮಾಡಿದಾಗ ಅದರಲ್ಲಿ ಬೆಂಕಿ ಬರುತ್ತದೆ. ಆ ನಿಜವಾಗಲೂ ಹೋಮ ಮಾಡಬೇಕು ಅಂದರೆ ಹಾಗೆ ಮಾಡಬೇಕು ಅಂತ ಹೇಳುತ್ತಾರೆ. ನಿಜವಾದ ಹೋಮ ಅಂದರೆ ಅರಣಿ ಮಥನ ಮಾಡಿ ಅಲ್ಲಿ ಬೆಂಕಿಯನ್ನು ತರಿಸಿ ಆ ಬೆಂಕಿಯ ಕೆಂಡವನ್ನೇ ಹಿಡ್ಕೊಂಡು ಅದನ್ನೇ ಹೋಮಕ್ಕೆ ಹಾಕ್ಕೊಳ್ಬೇಕು ಅಂತ. ನಾವೀಗೆಲ್ಲ ಅದೆಲ್ಲ ಭಾಳ ಕಷ್ಟ ಅಂತ, ಅಡುಗೆ ಮನೆಯಲ್ಲಿ ಕೆಂಡ ಇರ್ತದೆ ಅದನ್ನೇ ತಂದು ಹಾಕಿಟ್ಬಿಡ್ತೇವೆ ಮುಗಿದೋಯ್ತು, ಹಾಗೆಲ್ಲ ನಡೀತದೆ. ನಿಜವಾದ ಕೆಂಡ ಅಲ್ಲಿ ಮಾಡಬೇಕು. ಹಾಗೆ ಅರಣಿ ಮಥನವನ್ನು ಮಾಡ್ತಾ ಇದ್ರಂತೆ ವೇದವ್ಯಾಸ ದೇವರು. ಆ ಮಥನವನ್ನು ಮಾಡುವಾಗ ಅಲ್ಲೇನಾಯಿತು, ಇದ್ದಕ್ಕಿದ್ದಾಗ ಒಂದು ಪಕ್ಷಿ ಬಂತಂತೆ, ಯಾವುದು ಗಿಣಿ, ಅದರ ಹೆಸರು ಏನು ಅಂದರೆ ಘೃತಾಚಿ ಅಂತ ಹೆಸರು. ಆ ಘೃತಾಚಿ ಎನ್ನುವ ಗಿಣಿ ಬಂತಂತೆ. ಆ ಗಿಣಿಯನ್ನು ನೋಡಿದಾಗ ವೇದವ್ಯಾಸ ದೇವರಿಗೆ ಆ ಗಿಣಿಯ ಮೇಲೆ ಕಾಮ ಆಯಿತಂತೆ. ಇದಿರುವ ಏನೇನೋ ಕಥೆಗಳು ಹೇಗಿದೆನು, ಗಿಣಿಯ ಮೇಲೆ ಕಾಮ ಆಯಿತಂತೆ, ಕಾಮನೆ ಹುಟ್ಟಿತಂತೆ, ಅದಕ್ಕೆ ಅವರ ಇಂದ್ರಿಯ ಸ್ಖಲನ ಆಯಿತಂತೆ. ಆಗ ಹುಟ್ಟಿದವರೇನೆ ಆ ಗಿಣಿಯನ್ನು ನೋಡಿ ಹುಟ್ಟಿದವರಾದ್ರಿಂದ ಆ ಮಗುವು ಕೂಡ ಹೇಗಿತ್ತು ಅಂದರೆ ಗಿಣಿಯ ಮುಖವೇ ಆಗಿತ್ತಂತೆ. ವೇದವ್ಯಾಸ ದೇವರಿಗೆ ದೇಹ ಎಲ್ಲ ಮನುಷ್ಯನಂತೆ ಇತ್ತು, ಆದ್ದರಿಂದಾಗಿ ದೇಹ ಎಲ್ಲ ಮನುಷ್ಯನಂತೆ ಇತ್ತು, ಅದಕ್ಕೆ ಅವರನ್ನು ಶುಕ, ಶುಕ ಅಂದರೆ ಗಿಣಿ, ಆದ್ದರಿಂದ ಗಿಣಿಯಂತೆ ಹುಟ್ಟಿದ್ದಾರೆ, ಆದ್ದರಿಂದ ಶುಕಾಚಾರ್ಯರು ಅಂತ ಅವರನ್ನು ಕರೆದರು ಅಂತ ಹೇಳುತ್ತಾರೆ. ಏನು ಎಲ್ಲಾದರೂ ಉಂಟೆ. ವಾದರಾಜ ಸ್ವಾಮಿಗಳು ಈ ಸಂದರ್ಭದಲ್ಲಿ ಕೇಳ್ತಾರೆ, ಎಂತಿಂಥ ವಿಚಿತ್ರ, ಇನ್ನೂ ಎಷ್ಟು ಅಂದರೆ ವೇದವ್ಯಾಸ ದೇವರಿಗೆ ಎಷ್ಟೋ ವರ್ಷ ಮಕ್ಕಳಾಗಲಿಲ್ಲ, ಮಕ್ಕಳಾಗಿಲ್ಲ ಆದ್ದರಿಂದಾಗಿ ಅವರು ತಪಸ್ಸು ಮಾಡಿದ್ರಂತೆ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ರುದ್ರದೇವರು ವರ ಕೊಟ್ರಂತೆ, ನಾನೇ ನಿನಗೆ ಮಗನಾಗಿ ಹುಡುತ್ತೇನೆ ಅಂತ ವರ ಕೊಟ್ರಂತೆ. ಏನು ವೇದವ್ಯಾಸ ದೇವರು ತಪಸ್ಸು ಮಾಡೋದು, ರುದ್ರದೇವರು ವರ ಕೊಡೋದಂತೆ, ಏನು ಕಥೆ ಕಟ್ತಾರೆ, ಏನು ಕಥೆ. ಇದನ್ನೆಲ್ಲ ಮಹಾಭಾರತದಲ್ಲಿ ಸೇರಿಸಿಟ್ಟಿದ್ದಾರೆ ಇದನ್ನು. ಅದಕ್ಕೆ ಈ ಸಂದರ್ಭಗಳಲ್ಲಿ ಇದನ್ನೆಲ್ಲ ಕಟ್ಟು ಕಥೆಗಳು. ಕತೆ ಹೌದು, ಇರೋ ಕಥೆ ಹೌದು, ಈ ರೀತಿ ಕತೆ ನಡೆದಿದೆ, ಕತೆ ಇದೆ ಹೌದು, ಆದರೆ ಕತೆಯಲ್ಲಿ ವ್ಯತ್ಯಾಸ ಇದೆ ಅಂತಾರೆ ಮಧ್ವಾಚಾರ್ಯ. ಎಷ್ಟು ವ್ಯತ್ಯಾಸ ತೋರಿಸಿಕೊಡ್ತಾರೆ, ಸ್ಪಷ್ಟವಾಗಿದೆ. ತಪಸ್ಸು ಮಾಡಿದ್ರು ಅನ್ನೋದು ಹೌದು, ತಪಸ್ಸು ಮಾಡಿದ್ದು ಯಾರು, ವೇದವ್ಯಾಸ ದೇವರಲ್ಲ, ರುದ್ರದೇವರೇ ತಪಸ್ಸು ಮಾಡಿದ್ರಂತೆ. ಭಗವಂತ ನಿನ್ನ ಮಗನಾಗೋ ಯೋಗ ನನಗೆ ಕೊಡು ಅಂತ ಕೇಳಿದ್ರಂತೆ, ಭಾಗವತ ಶ್ರವಣ ಮಾಡೋ ಯೋಗ ಕೊಡು ಅಂತ ಕೇಳಿದ್ರಂತೆ. ಹಾಗೆ ಕೇಳಿದ್ರಿಂದಲೇ ಅವರು ಕೇಳಿದ್ರಿಂದ ಅವರಿಗೆ ವರವನ್ನು ಕೊಟ್ಟದ್ದು ವೇದವ್ಯಾಸ ದೇವರು, ಆದ್ದರಿಂದ ಶುಕಾಚಾರ್ಯರಾಗಿ ಹುಟ್ಟಿದ್ದು. ಈ ಕಥೆಯೂ ನಡೆದಿದೆ, ಘೃತಾಚಿ ಅನ್ನೋ ಗಿಣಿ ಬಂದಿದ್ದು ಸರಿ, ಆದರೆ ಎಲ್ಲಾದರೂ ಉಂಟ. ವಾದರಾಜ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಕೇಳುತ್ತಾರೆ ಅಂದರೆ, ಅಲ್ಲ ಏನಾದರೂ ಕತೆ ಹೇಳುವವರಿಗೆ ಒಂದು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಬೇಡವ ಅಂತಾರೆ ವಾದರಾಜರು. ಕಾಮನ್ ಸೆನ್ಸ್ ಬೇಡವ, ವೇದವ್ಯಾಸ ದೇವರು ದೇವರು,
ಒಬ್ಬ ಮನುಷ್ಯನಿಗೇನೆ, ಸಾಮಾನ್ಯ ವ್ಯಕ್ತಿ ಮನುಷ್ಯ, ಮನುಷ್ಯನಾದವನಿಗೇನೆ ಒಂದು ಹೆಣ್ಣು ಪಕ್ಷಿಯನ್ನು ನೋಡಿದಾಗ ಅದರ ಬಗ್ಗೆ ಕಾಮನೆ ಹುಟ್ಟೋದಿಲ್ಲ. ಏನೋ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂದ್ಕೊಂಡು ಸುಮ್ಮನಾಗಿ ಹೋಗ್ತಾರೆ, ಏನಾದರೂ ಕಾಮನೆ ಹುಟ್ಟುತ್ತದೇನು. ಅಂಥದ್ರಲ್ಲಿ ಮನುಷ್ಯನಿಗೆ ಒಂದು ಪಕ್ಷಿಯನ್ನು ನೋಡಿ ಕಾಮನೆ ಹುಟ್ಟೋದಿಲ್ಲ ಅಂದರೆ, ವೇದವ್ಯಾಸ ದೇವರಿಗೆ ಪಕ್ಷಿಯನ್ನು ನೋಡಿ ಕಾಮನೆ ಹುಟ್ಟಿತ್ತು ಅಂದರೆ ಏನು ಅರ್ಥ ಮಾಡ್ತಾರೆ? ಸ್ವಲ್ಪ ಆದರೂ ಬೇಕಲ್ಲ, ಬುದ್ಧಿ ಬೇಕಲ್ಲ, ತಿಳುವಳಿಕೆ ಬೇಕಲ್ಲ, ಏನೇನೋ ಬರ್ತದೆ ಕತೆ ಅಂತ ಕಟ್ಟಿಬಿಡೋದಾ? ಕತೆ ನಡೆದದ್ದೇನು ಅಂತ ಮಧ್ವಾಚಾರ್ಯ ಹೇಳುತ್ತಾರೆ. ಹೇಗಿತ್ತು ಕತೆ ಅಂದರೆ, ಅಲ್ಲಿ ಅವತಾರ ಮಾಡುವ ಶುಕಾಚಾರ್ಯ ಅವತಾರ ಮಾಡುವಾಗ ಏನಾಗಿತ್ತು, ಅರಣಿ ಮಥನವನ್ನು ಮಾಡುತ್ತಾ ಇದ್ರು. ಆ ಮಥನದಿಂದಲೇ ಶುಕಾಚಾರ್ಯ ಹುಟ್ಟಿದ್ರಂತೆ. ಅವರು ಹುಟ್ಟುವ ಕಾಲಕ್ಕೆ ಸರಿಯಾಗಿ ಒಬ್ಬ ಘೃತಾಚಿ ಅಂದರೆ ಬೇರೆ ಯಾರಲ್ಲ, ಒಬ್ಬ ಅಪ್ಸರ ಸ್ತ್ರೀ ಅವಳು. ಆ ಅಪ್ಸರ ಸ್ತ್ರೀ ಏನು ಮಾಡಿದ್ದಂತೆ, ಅವಳಿಗೆ ಒಮ್ಮೆ ಗಿಣಿಯಂತೆ ಇರಬೇಕು, ಗಿಣಿಯಂತೆ ಹಾರಾಡಬೇಕು ಅಂತ ಅನ್ನಿಸ್ತಂತೆ, ಇಚ್ಛಾರೂಪಿಗಳವರೆಲ್ಲ. ಅದಕ್ಕೆ ಹಾರಾಡಬೇಕು ಅಂತ ಅನ್ನಿಸಿ ಅವಳೇನು ಮಾಡಿದ್ರು, ವೇದವ್ಯಾಸದೇವರು ಅರಣಿಮಥನವನ್ನು ಮಾಡುವ ಕಾಲದಲ್ಲಾಗುವಾಗ ಆ ಘೃತಾಚಿ ಅಪ್ಸರ ಸ್ತ್ರೀ ಗಿಣಿ ರೂಪದಲ್ಲಿ ಅಲ್ಲಿಗೆ ಬಂದಿದ್ದಂತೆ. ಅಲ್ಲಿ ಬಂದಾಗ ಆಗ ಅರಣಿಮಥನ ಮಾಡ್ತಾ ಇರುವಾಗಲೇನೆ, ತತಸ್ತ್ವರಣ್ಯೋಸ್ಸಬಭೂವ ಪುತ್ರಕಃ ಶಿವೋಸ್ಯ ಸೋಭೂಚ್ಛುಕ ನಾಮಧೇಯ. ಅಲ್ಲಿ ಅರಣಿಮಥನ ಮಾಡುವಾಗ ಆ ಅರಣಿಯಿಂದಲೇ ಹುಟ್ಟಿದವರಂತೆ ರುದ್ರದೇವರು, ಅರಣಿಯಿಂದಲೇ ಮೇಲಕ್ಕೆದ್ದು ಬಂದಿದ್ದಾರಂತೆ ರುದ್ರದೇವರು. ಅವರನ್ನೇ ಶುಕಾಚಾರ್ಯ. ಶುಕಾಚಾರ್ಯರು ಅಂತ ಹೆಸರು ಯಾಕೆ ಬಂತವರಿಗೆ ಅಂತ ಕೇಳಿದರೆ, ಶುಕಾಚಾರ್ಯರು ಅಂತ ಹೆಸರು ಬಂದದ್ದು ಘೃತಾಚಿ ಇದ್ಲಲ್ವ, ಘೃತಾಚಿ ಅಲ್ಲಿ ಬಂದಿದ್ಲು, ಅದೇ ಸಂದರ್ಭದಲ್ಲಿ ಈ ಮಗು ಹುಟ್ಟಿತ್ತು. ಆ ಘೃತಾಚಿ ಕೇಳಿಕೊಂಡ್ಲಂತೆ, ನಾನು ಬಂದಾಗ, ಅದು ಯಾಕೆ ಅಂತ ಗೊತ್ತಿಲ್ಲ, ಅಂತೂ ನಾನು ಬಂದಾಗ ವೇದವ್ಯಾಸ ದೇವರೇ ಇಲ್ಲಿ ರುದ್ರದೇವರು ಅವತಾರ ಮಾಡಿದ್ದಾರೆ, ಅದರಿಂದ ನಾನು ಗಿಣಿ ರೂಪದಲ್ಲಿ ಬಂದಿದ್ದೀನಿ, ನಾನು ಬಂದಂಥ ಕಾಲದಲ್ಲೇ ಅವರು ಅವತಾರ ಮಾಡಿದ್ದಾರೆ, ಅದರಿಂದ ನನ್ನ ನೆನಪಿಗೋಸ್ಕರ ಅಂತ ಅವರಿಗೆ ನನ್ನ ಹೆಸರನ್ನೇ ಇಡಿ, ಗಿಣಿಯನ್ನು ಹೆಸರನ್ನಿಡಿ ಅಂತ ಕೇಳಿಕೊಂಡ್ಲಂತೆ. ಅವಳು ಕೇಳಿಕೊಂಡದ್ರಿಂದ ಇವರಿಗೆ ಶುಕ ಅಂತ ಹೆಸರಿಟ್ರು, ಅವರನ್ನೇ ಶುಕಾಚಾರ್ಯರು ಅಂತ ಕರೀತಾರೆ. ನಿಜವಾದ ಅವತಾರ ಆದದ್ದು ಹೀಗೆ ಕತ್ತೋ ಕತೆಗಳು ಹೇಗೆ ಆಗೋ ಇದ್ದಾವೆ ಮಹಾಭಾರತದಲ್ಲಿ. ಇಂಥ ಅಸ್ತವ್ಯಸ್ತಗಳು ಕ್ವಚಿತ್ ಗ್ರಂಥ ಅಂತ ಪ್ರಕ್ಷಿಪಂತಿ, ಕೆಲವೆಲ್ಲ ಇಲ್ಲದೇ ಇರುವಂಥದ್ದನ್ನೆಲ್ಲ ಸೇರಿಸಿಬಿಟ್ಟಿದ್ದಾರೆ. ಇದನ್ನು ಮಧ್ವಾಚಾರ್ಯ ನಿರ್ಣಯ ಕೊಡ್ತಾರೆ, ಇಷ್ಟು ನಿರ್ಣಯಗಳನ್ನು ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ಶುಕಾಚಾರ್ಯ ಹೇಗೆ ಅವತಾರ ಮಾಡಿದರು, ಏನೇನೋ ಅಬದ್ಧಾಬದ್ಧ ಕಥೆಗಳು. ಇದಕ್ಕೆ ಹೇಳೋದು ಮಧ್ವಾಚಾರ್ಯ ಒಂದೊಂದು ಕ್ಷಣ ಕ್ಷಣದಲ್ಲೂ ಕೂಡ ಮಹಾಭಾರತದಲ್ಲಿ ಬೇಕೇ ಬೇಕು. ಅವರ ನಿರ್ಣಯ ಎಷ್ಟು ನಮಗೆ ಮಾರ್ಗದರ್ಶಕವಾಗುತ್ತೆ. ಇಲ್ದಿದ್ರೆ ವೇದವ್ಯಾಸ ದೇವರು ತಪಸ್ಸು ಮಾಡೋದು ಅಂದರೆ ಅರ್ಥ ಏನು? ಶುಕಾಚಾರ್ಯರನ್ನು ಇವರಿಗೆ ವೇದವ್ಯಾಸ ದೇವರಿಗೆ ಗಿಣಿಯನ್ನು ನೋಡಿ ಕಾಮನೆ ಹುಟ್ಟೋದು ಅಂದರೆ ಅರ್ಥ ಏನು? ಒಂದಕ್ಕೊಂದು ಸಂಬಂಧವೇ ಸಿಗಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮಧ್ವಾಚಾರ್ಯರು ವ್ಯಾಖ್ಯಾನಗಳನ್ನು ಮಾಡಿ ಹೇಳುತ್ತಾರೆ. ಹೀಗೆ ಅಲ್ಲಿ ಶುಕಾಚಾರ್ಯರ ಅವತಾರವನ್ನು ಮಾಡಿದಾಗ ಶುಕಾಚಾರ್ಯರಾಗಿ ರುದ್ರದೇವರು ಬಂದು ಕೂಡಲೇ ಶುಕಾಚಾರ್ಯರ ಒಳಗೆ ವಾಯುದೇವರ ಆವೇಶ ಆಯಿತಂತೆ. ಶುಕಂ ತಮಾಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥ ಮತಾಸ್ಯ ಸರ್ವಂ ಜ್ಞಾನಂ ದದೌ ಭಗವಾನ್ ಸರ್ವ ವೇದಾನ್ ಸಭಾರತಂ ಭಾಗವತಂ ಪುರಾಣಂ. ಎಲ್ಲ ಭಾಗವತಾದಿ ಪುರಾಣಗಳನ್ನೆಲ್ಲ ಉಪದೇಶ ಮಾಡಿದ್ರಂತೆ ಶುಕಾಚಾರ್ಯರಿಗೆಲ್ಲ ಉಪದೇಶ ಮಾಡಿದ್ರು. ಯಾಕೆ ಆ ಶುಕಾಚಾರ್ಯರು ಉಪದೇಶ ಪಡ್ಕೊಳ್ಳುವಾಗ ಅಲ್ಲಿ ನಿಜವಾಗಲೂ ಉಪದೇಶ ಪಡ್ಕೊಳ್ಳೋರು ಯಾರು? ಭಗವಂತನಿಂದ ಉಪದೇಶ ಪಡ್ಕೊಳ್ಬೇಕು ಅಂದರೆ ವಾಯುದೇವರೇ ಆಗಬೇಕು. ಆದ್ದರಿಂದ ಒಳಗೆ ವಾಯುದೇವರ ಪ್ರವೇಶ ಇತ್ತಂತೆ. ವಾಯುದೇವರ ಆವೇಶದಿಂದಾಗಿ ವಾಯುದೇವರೇ ಒಳಗೆ ಕೂತದನ್ನೆಲ್ಲ ಶ್ರವಣ ಮಾಡಿದರು. ತದ್ಗತವಾಗಿ ಅಂದರೆ ಅವರ ನಂತರದಲ್ಲಿ ಶುಕಾಚಾರ್ಯರಿಗೆ ಬಂತು ಅಂತ ಹೀಗಿಟ್ಟುಕೊಳ್ಬೇಕು ಅಂತ ಅದಕ್ಕೂ ಕೂಡ ನಿರ್ಣಯವನ್ನು ಕೊಟ್ಟಿದ್ದಾರೆ ಮಧ್ವಾಚಾರ್ಯ. ಹೀಗೆಲ್ಲ ವ್ಯಾಸರಿಗೆ ಶಿಷ್ಯರಾಗಿ ಬಂದವರಿಲ್ಲ ಇವರೆಲ್ಲರೂ ಕೂಡ ಅಂತ ಹೇಳ್ತಾರೆ. ಯಾರ್ಯಾರು ಶಿಷ್ಯರಿದ್ದಾರೆ ಅಂತ ಕೇಳಿದರೆ, ಶೇಷೋತಪೈಲಂ ಮುನಿಮಾವಿಷತ್ತದ ವಿಷಸ್ಸು ಮಂತುಂ ಅಪಿ ವಾರುಣಿಂ ಮುನಿಂ ಬ್ರಹ್ಮಾವಿಷತ್ತಮುತ ವೈಶಂಪಾಯನಂ ಚಕ್ರಶ್ಚ ಜೈಮಿನಿ ಮಥಾವಿಷದ್ವಿಭುಃ. ಅದಕ್ಕೆ ಒಬ್ಬೊಬ್ಬರು ಕೂಡ ನಾಲ್ಕು ಜನ ಶಿಷ್ಯರಿದ್ದಾರಂತೆ ವೇದವ್ಯಾಸ ದೇವರಿಗೆ. ನಾಲ್ಕು ಜನ ಶಿಷ್ಯರು ಯಾರ್ಯಾರು ಅಂದರೆ, ಒಬ್ಬ ಪೈಲ ಅಂತ, ಪೈಲ ಋಷಿಗಳು, ಪೈಲ, ಇನ್ನೊಂದು ಸುಮಂತು, ಮತ್ತೊಬ್ಬರು ವೈಶಂಪಾಯನ ಅಂತ, ಮತ್ತೊಬ್ಬರು ಜೈಮಿನಿ ಅಂತ. ನಾಲ್ಕು ಜನ ಶಿಷ್ಯರಿದ್ದಾರೆ. ನಾಲ್ಕೂ ಜನ ಶಿಷ್ಯರಿಗೂ ಕೂಡ ಉಪದೇಶ ಮಾಡಿದ್ದಾರೆ, ಎಲ್ಲ ಉಪದೇಶಗಳನ್ನು ಮಾಡಿದ್ದಾರಂತೆ. ಅದರಲ್ಲಿ ಪೈಲ, ಪೈಲನಲ್ಲಾಗುವಾಗ ಶೇಷದೇವರ ಆವೇಶ, ಶುಕಾಚಾರ್ಯರಲ್ಲಿ ವಾಯುದೇವರ ಆವೇಶ ಇತ್ತು. ಇನ್ನು ಪೈಲನಲ್ಲಾಗುವಾಗ ಶೇಷದೇವರ ಆವೇಶ ಇತ್ತಂತೆ. ಸುಮಂತುವಿನಲ್ಲಾಗಬೇಕಾದ್ರೆ ಅವನಲ್ಲಿ ಗರುಡದೇವರ ಆವೇಶ ಇತ್ತಂತೆ. ಇನ್ನು ವೈಶಂಪಾಯನ, ವೈಶಂಪಾಯನರಲ್ಲಾಗಬೇಕಾದ್ರೆ ಬ್ರಹ್ಮದೇವರ ಆವೇಶ ಇತ್ತಂತೆ. ಇನ್ನು ಜೈಮಿನಿಗಳಲ್ಲಾಗುವಾಗ ಇಂದ್ರದೇವರ ಆವೇಶ ಇತ್ತು ಅಂತ. ಶಿಷ್ಯರು ಪೈಲ, ಸುಮಂತು, ವೈಶಂಪಾಯನ, ಜೈಮಿನಿ ಅಂತ ಈ ನಾಲ್ಕು ಜನ ಶಿಷ್ಯರಿದ್ರಂತೆ. ಆ ನಾಲ್ಕು ಜನ ಶಿಷ್ಯರು ಮತ್ತು ಶುಕಾಚಾರ್ಯರು, ಅದರ ಜೊತೆಗೆ ನಾರದ ಮಹರ್ಷಿಗಳು, ಇವರೆಲ್ಲರೂ ಕೂಡ ಭಗವಂತನ
ಶಿಷ್ಯರಾಗಿ ಬಂದವರು. ವೇದವ್ಯಾಸ ದೇವರ ಶಿಷ್ಯರಂತೆ. ವೇದವ್ಯಾಸ ದೇವರಾಗಬೇಕಾದ್ರೆ ಮೊದಲಿಗೆ ಇವರಿಗೆಲ್ಲ ಉಪದೇಶ ಮಾಡಿದರಂತೆ. ಶುಕಾಚಾರ್ಯರಿಗೆ ನಾರದರಿಗೆ ಭಾಗವತವನ್ನು ಉಪದೇಶ ಮಾಡಿದರು. ಇಡೀ ಭಾಗವತವನ್ನು ಉಪದೇಶ ಮಾಡಿದ ನಂತರ ಎಲ್ಲ ತತ್ವಜ್ಞಾನವನ್ನು, ಭಾಗವತ ಅಂದರೆ ಒಂದೇ ಅಲ್ಲ, ಎಲ್ಲವನ್ನೂ ಹೇಳಿದರು. ಅದನ್ನೆಲ್ಲ ಹೇಳಿದ ನಂತರ ಭಾಗವತಾದಿ ಪುರಾಣಗಳನ್ನೆಲ್ಲ ನೀವು ಪ್ರಚಾರ ಮಾಡಿ ಅಂತ ಕಳಿಸಿದರಂತೆ. ಪ್ರಚಾರ ಮಾಡಿ ಅಂತ ಕಳಿಸಿದಾಗ ನಾರದ ಮಹರ್ಷಿಗಳು ದೇವಲೋಕಕ್ಕೆ ಹೋದರಂತೆ, ಶುಕಾಚಾರ್ಯರು ಭೂಲೋಕಕ್ಕೆ ಬಂದರಂತೆ. ದೇವಲೋಕದಲ್ಲಿ ಭಾಗವತಾದಿ ಗ್ರಂಥಗಳ ಪ್ರಚಾರವನ್ನು ಮಾಡಿದವರು ನಾರದ ಮಹರ್ಷಿಗಳು, ಭೂಲೋಕದಲ್ಲಿ ಭಾಗವತಾದಿ ಗ್ರಂಥಗಳ ಪ್ರಚಾರವನ್ನು ಮಾಡಿದವರು ಶುಕಾಚಾರ್ಯರಂತೆ. ಹೀಗೆಲ್ಲ ಅವರೆಲ್ಲರೂ ಕೂಡ ಅದರ ಪ್ರವರ್ತಕರಾಗಿ ಬಂದಿದ್ದಾರೆ ಅಂತ ಹೇಳುತ್ತಾರೆ. ಆಮೇಲೆ ಇನ್ನು ವೇದಗಳಿದ್ದಾವೆ, ಆ ವೇದಗಳನ್ನಾಗಬೇಕಾದ್ರೆ ವಿಭಾಗ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದಕ್ಕೆ ಪ್ರವರ್ತಕರಾಗಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಋಗ್ವೇದ, ರುಚಂ ಪ್ರವರ್ತಕಂ ಪೈಲಂ ಯಜುಷಾಂಚ ಪ್ರವರ್ತಕಂ ವೈಶಂಪಾಯನಂ, ಹೀಗೆ ಒಬ್ಬೊಬ್ಬರನ್ನು ಒಂದೊಂದಕ್ಕೆ ಪ್ರವರ್ತಕರನ್ನಾಗಿ ಮಾಡಿದ್ದಾರಂತೆ. ಋಗ್ವೇದ, ಋಗ್ವೇದಕ್ಕೆ ಪ್ರವರ್ತಕರು ಯಾರು ಅಂತ ಕೇಳಿದರೆ ಪೈಲ ಮುನಿಗಳು, ಪೈಲರು ಆ ಋಗ್ವೇದವನ್ನು ಪ್ರವರ್ತನೆ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಯಜುರ್ವೇದ, ಯಜುರ್ವೇದಕ್ಕಾಗಬೇಕಾದರೆ ವೈಶಂಪಾಯನರು, ಆ ವೈಶಂಪಾಯನರದಕ್ಕೆ ಪ್ರವರ್ತಕರಾಗಿ ಬಂದಿದ್ದಾರಂತೆ. ಅವರೊಳಗೆ ಸೂರ್ಯನೂ ಕೂಡ ಇದ್ದ ಅಂತ ಹೇಳುತ್ತಾರೆ, ಒಳಗೆ ಆವೇಶ ಇತ್ತು ಅಂತ, ಸೂರ್ಯನ ಆವೇಶವು. ಇನ್ನು ಸಾಮವೇದಕ್ಕಾಗಬೇಕಾದ್ರೆ ಚಕ್ರೇತ ಜೈಮಿನಿಂ ಸಾಮ್ನಾಂ, ಜೈಮಿನಿಗಳಾಗಬೇಕಾದ್ರೆ ಸಾಮವೇದಕ್ಕೆ ಪ್ರವರ್ತಕರಂತೆ. ಅಥರ್ವಾಂಗಿರ ಸಮಪಿ ಸುಮಂತುಂ, ಅಥರ್ವ ವೇದಕ್ಕೆ ಪ್ರವರ್ತಕರಾಗಿದ್ದವರು ಯಾರು ಅಂದರೆ ಸುಮಂತು ಅಂತ. ಭಾರತಸ್ಯಾಪಿ ವೈಶಂಪಾಯನ ಮಾದಿಶತ್, ಇನ್ನು ಭಾರತ ಮಹಾಭಾರತಕ್ಕೂ ಕೂಡ ಅದನ್ನು ಪ್ರವರ್ತನೆ ಮಾಡು, ಪ್ರಚಾರ ಮಾಡು ಅಂತ ಕಳಿಸಿದ್ದು ವೈಶಂಪಾಯನರನ್ನೇ ಕಳಿಸಿದ್ರಂತೆ. ಎಲ್ಲ ಕಡೆ ನೋಡಿ, ಮಹಾಭಾರತದಲ್ಲಿ ವೈಶಂಪಾಯನೋವಾಚ ಅಂತ ಕೇಳ್ತಾ ಇರುತ್ತೆ, ಅಲ್ಲಲ್ಲಿ ಬರ್ತಾ ಇರ್ತದೆ. ಯಾಕೆ ಅಂದರೆ ಅದನ್ನು ಪ್ರವರ್ತನೆ ಮಾಡಿದವರೇನೇ ವೈಶಂಪಾಯನರು ಅಂತ. ಹೀಗೆ ಅದನ್ನು ಪ್ರವರ್ತಕರಾಗಿ ಇವರೆಲ್ಲ ಬೆಳೆಸಿಕೊಂಡು ಬಂದಿದ್ದಾರೆ. ಪ್ರವರ್ತಮಾನೇ ಮಾನುಷೇಶು ಗಂಧರ್ವಾದಿಷು ಚಾತ್ಮಜಂ ನಾರದಂ ಪಾಠಯಿತ್ವಾಚ ದೇವಲೋಕ ಪ್ರವೃತ್ತಯೇ, ನಾರದರನ್ನು ದೇವಲೋಕಕ್ಕೆ ಕಳಿಸಿದ್ದಾರೆ, ಇನ್ನು ಉಳಿದಂಥವ್ರನ್ನೆಲ್ಲ ಇಲ್ಲಿಗೆಲ್ಲ ಹೋಗಬೇಕು ಅಂತ ಕಳಿಸಿಕೊಟ್ಟಿದ್ದಾರಂತೆ. ಹೀಗೆಲ್ಲ ಕಳಿಸಿಕೊಟ್ಟಾದ ನಂತರ ಆಮೇಲೆ ಪಂಚರಾತ್ರಸ್ಯ ಕೃತ್ನಸ್ಯ ಪ್ರವೃತ್ತ್ಯರ್ಥಂ ಅತಾದಿಶತ್ ತಮಾವಿಷತ್ ಕಾಮದೇವ ಕೃಷ್ಣಸೇ ಕೃಷ್ಣವಾಸಂ ಉತ್ಸುಕ ಅಂತ. ಇಷ್ಟೇ ಅಲ್ಲ, ಬೇರೆ ಬೇರೆ ಅವರಿಗೆ ಇನ್ನೊಬ್ಬ ಋಷಿಗಳಿದ್ದಾರಂತೆ. ಅವ್ರು ಯಾರು ಅಂದರೆ ರೋಮಹರ್ಷಣರು ಅಂತ. ರೋಮಹರ್ಷಣರಿಗಾಗಬೇಕಾದ್ರೆ ಅವರನ್ನು ಬೇರೆ ಮನುಷ್ಯ ಲೋಕದಲ್ಲಾಗುವಾಗ ಭೂಲೋಕದಲ್ಲಿ ಅದನ್ನೆಲ್ಲ ಪ್ರಚಾರ ಮಾಡಿ ಅಂತ ಶುಕಾಚಾರ್ಯರ ನಂತರ ಅವರು ಪ್ರವರ್ತಕರಾಗಿ ಬಂದಿದ್ದಾರಂತೆ ರೋಮಹರ್ಷಣರು ಅಂತ. ಆ ರೋಮಹರ್ಷಣರಾಗುವಾಗ ಅವರು ಉಪನ್ಯಾಸ ಹೇಗಿರ್ತಿತ್ತು ಅಂದರೆ, ಅವರ ಉಪನ್ಯಾಸ ಯಾರಾದರೂ ಕೇಳ್ತಾ ಇದ್ರೆ ಸಾಕಂತೆ, ಮೈಯಲ್ಲಿರಂತಿದ್ದಂಥ ರೋಮಗಳೆಲ್ಲವೂ ಕೂಡ ನೆಟ್ಟಿಗೆ ನಿಂತುಕೊಳ್ತಾ ಇದ್ವು ಅಂತ. ಅಂದರೆ ಅಷ್ಟು ರೋಮಾಂಚನ ಆಗ್ತಾ ಇತ್ತು ಅಂತ. ಆ ರೋಮಾಂಚನವನ್ನು ಉಂಟು ಮಾಡುವ ಉಪನ್ಯಾಸ ಅವರದಾಗಿತ್ತು, ಆದ್ದರಿಂದಲೇ ಅವರಿಗೆ ರೋಮಹರ್ಷಣ ಅಂತ ಹೆಸರಂತೆ. ಹಾಗೆ ರೋಮಹರ್ಷಣ ಅನ್ನುವ ಹೆಸರಿನಿಂದ ಅವರು ಕೂಡ ಇವನ್ನೆಲ್ಲ ಪ್ರವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಬೇರೆ ಬೇರೆ ಸೂತ್ರಗಳನ್ನಾಗಬೇಕಾದ್ರೆ ಬೇರೆ ಬೇರೆ ಸೂತ್ರಗಳನ್ನು ರಚನೆ ಮಾಡಿ ಅದನ್ನು ಕೂಡ ಉಪದೇಶ ಮಾಡಿದ್ದಾರೆ ವೇದವ್ಯಾಸದೇವರು. ಆ ಉಪದೇಶವನ್ನು ಮಾಡುವಾಗ ಯಾವ್ಯಾವ ಸೂತ್ರವನ್ನು ಮಾಡಿದ್ದಾರೆ, ಒಂದು ದೈವೀ ಮೀಮಾಂಸಾ ಅಂತ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ದೈವೀ ಮೀಮಾಂಸಾ ಅಂದರೆ ಬ್ರಹ್ಮಸೂತ್ರಗಳು ಕೂಡ ಬ್ರಹ್ಮ ಮೀಮಾಂಸಾ ಅಂತ ಕರೀತಾರೆ, ಬ್ರಹ್ಮ ಮೀಮಾಂಸವನ್ನು ಮಾಡಿದ್ದಾರೆ. ಕರ್ಮ ಮೀಮಾಂಸಾ ಸೂತ್ರಗಳು, ದೈವೀ ಮೀಮಾಂಸಾ ಸೂತ್ರಗಳು, ಆಮೇಲೆ ಕರ್ಮ ಮೀಮಾಂಸಾ ಸೂತ್ರಗಳು, ಬ್ರಹ್ಮ ಮೀಮಾಂಸಾ ಸೂತ್ರಗಳು ಅಂತ. ಅದರಲ್ಲಾಗಬೇಕಾದ್ರೆ ಅದನ್ನು ರಚನೆ ಮಾಡಿದ್ದ್ಯಾರು ಅಂತ ಕೇಳಿದರೆ, ಇದೆಲ್ಲ ನಿರ್ಣಯಗಳು ಹೇಗಿದ್ದಾವೆ ನೋಡಿ, ಮಧ್ವಾಚಾರ್ಯರದ್ದು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ದೇವಂ ಮೀಮಾಂಸಕಾದ್ಯಂತಂ ಕೃತ್ವಾ ಪೈಲ ಮಥಾದಿಶತ್ ಶೇಷಂಚ ಮಧ್ಯಕರಣೇ ಪುರಾಣಾನ್ಯತ ಚಾಕರೋತು ಅಂತ. ಹೇಗೆ ಮಾಡಿದ್ದಾರೆ ಅಂದರೆ, ದೈವೀ ಮೀಮಾಂಸ ದೇವಮೀಮಾಂಸ ಅಂತ ಕರೀತಾರೆ. ಆ ದೇವಮೀಮಾಂಸದ ಮೊದಲನೇ ಸೂತ್ರವನ್ನು ಮತ್ತು ಕೊನೆಯ ಸೂತ್ರವನ್ನು ರಚನೆ ಮಾಡಿದ್ದು ವೇದವ್ಯಾಸದೇವರು. ಮೊದಲನೇ ಸೂತ್ರ ಕೊನೆಯ ಸೂತ್ರ ರಚನೆ ಮಾಡಿದ್ದಾರಂತೆ. ಅದು ಯಾವುದು? ಅಥಾತೋ ದೈವೀ ಮೀಮಾಂಸಾ ಓಂ ಅಂತ ಸೂತ್ರ, ಮೊದಲನೇ ಸೂತ್ರ. ಆಮೇಲೆ ಕೊನೆಯಲ್ಲಿ ಆಗಬೇಕಾದ್ರೆ, ಸ ವಿಷ್ಣುರಾಹ ತಂ ಚ ತಂ ಬ್ರಹ್ಮೇತ್ಯಾಚಕ್ಷತೇ ತಂ ಬ್ರಹ್ಮ ಇತ್ಯಾಚಕ್ಷತೇ ಅಂತ ಇನ್ನೊಂದು ಸೂತ್ರ, ಕೊನೆಯ ಸೂತ್ರ. ಈ ಎರಡು ಸೂತ್ರಗಳನ್ನು ಮಾತ್ರ ರಚನೆ ಮಾಡಿದವರು ವೇದವ್ಯಾಸದೇವರು. ಆಮೇಲೆ ಮಧ್ಯದ ಸೂತ್ರಗಳು, ಮಧ್ಯದ ಅಧ್ಯಾಯಗಳು ಅವನ್ನೆಲ್ಲ ರಚನೆ ಮಾಡಲಿಕ್ಕೆ ಅಂತ ಪೈಲರಿಗೆ ಹೇಳಿದ್ದಾರಂತೆ, ಪೈಲರು ರಚನೆ ಮಾಡಲಿ ಅಂತ ಹೇಳಿದರು.
ಇನ್ನು ಜೈಮಿನಿಗಳಿಗಾಗುವಾಗ ಕರ್ಮ ಮೀಮಾಂಸಾ ಸೂತ್ರಗಳನ್ನು, ಅಲ್ಲೂ ಹಾಗೆ ಇದೇ ಎರಡು ಸೂತ್ರಗಳನ್ನಾಗಬೇಕಾದ್ರೆ ಮೊದಲಿಗೆ ಆದಿಯಲ್ಲಿ ಅಂತ್ಯದಲ್ಲಿ ವೇದವ್ಯಾಸ ದೇವರೇ ಸೂತ್ರವನ್ನು ಹೇಳಿದರು, ಮಧ್ಯದ ಸೂತ್ರಗಳನ್ನು ಕರ್ಮ ಮೀಮಾಂಸಾ ಸೂತ್ರಗಳನ್ನೆಲ್ಲವನ್ನು ಕೂಡ ಜೈಮಿನಿಗಳಿಗೆ ಅದನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರಂತೆ. ಹೀಗೆ ಈ ರೀತಿಯಲ್ಲಿ ಆ ಒಂದೊಂದು ಸೂತ್ರಗಳನ್ನು, ಆದರೆ ಬ್ರಹ್ಮ ಮೀಮಾಂಸಾ ಸೂತ್ರಗಳನ್ನು ಪರಿಪೂರ್ಣವಾಗಿ, ಬ್ರಹ್ಮ ಮೀಮಾಂಸಾ ಸೂತ್ರಗಳಂದರೆ ಬ್ರಹ್ಮಸೂತ್ರಗಳು ಅಂತ ಅರ್ಥ, ಆ ಬ್ರಹ್ಮಸೂತ್ರಗಳನ್ನೆಲ್ಲ ಆಗಬೇಕಾದ್ರೆ ವೇದವ್ಯಾಸದೇವರೇ ರಚನೆ ಮಾಡಿದ್ದಾರೆ, ಇಡೀ ಬ್ರಹ್ಮಸೂತ್ರಗಳನ್ನು ಅವರೇ ರಚನೆ ಮಾಡಿದ್ದಾರೆ. ಹೀಗೆ ಆದ್ರಿಂದಲೇ ಎಲ್ಲ ಸೂತ್ರಗಳು ಕೂಡ ದೈವಿ ಮೀಮಾಂಸಾ ಸೂತ್ರ, ಕರ್ಮ ಮೀಮಾಂಸಾ ಸೂತ್ರ, ಬ್ರಹ್ಮ ಮೀಮಾಂಸಾ ಸೂತ್ರ ಯಾವುದು ಅಪ್ರಮಾಣ ಅಂತ ಹೇಳಬೇಡಿ, ಯಾಕೆ ಎಲ್ಲದರಲ್ಲೂ ಕೂಡ ವೇದವ್ಯಾಸದೇವರ ಕೈ ಇದೆ, ಆದ್ದರಿಂದ ಎಲ್ಲವೂ ಪರಮ ಪ್ರಮಾಣ ಅಂತ ಒಪ್ಪಿಕೊಳ್ಳಬೇಕು ಅಂತ ಹೇಳುತ್ತಾರೆ. ಹೀಗೆ ಪ್ರಮಾಣಭೂತವಾಗಿರುವಂಥ ಇದನ್ನೆಲ್ಲ ರಚನೆ ಮಾಡಿ ಆಮೇಲೆ ಆ ಪುರಾಣಗಳನ್ನು 18 ಪುರಾಣಗಳನ್ನು ರಚನೆ ಮಾಡಿದ್ರಲ್ಲ, ಆ 18 ಪುರಾಣಗಳಲ್ಲೂ ಕೂಡ ವಿಭಾಗ ಮಾಡಿ ಹೇಳಿದ್ರಂತೆ. ವಿಭಾಗ ಹೇಗೆ ಅಂದರೆ ಒಂದೊಂದನ್ನು ಕೂಡ ಆರಾರು ಪುರಾಣಗಳನ್ನು ಬೇರೆ ಬೇರೆ ವಿಭಾಗ ಮಾಡಿದ್ದಾರಂತೆ. ಹಾಗೆ ಶೈವಾನ್ ಪಾಶುಪತ ಅಚ್ಚಕ್ರೆ ಸಂಶಯಾರ್ಥಂ ಸುರದ್ವಿಷಾಂ ವೈಷ್ಣವಾನ್ ಪಂಚರಾತ್ರಾಚ್ಚ ಯಥಾರ್ಥ ಜ್ಞಾನ ಸಿದ್ಧಯೇ. ಶೈವಾನ್ ಪಾಶುಪತ ಅಚ್ಚಕ್ರೆ, ಆರು ಪುರಾಣಗಳನ್ನು ಶೈವ ಪುರಾಣ ಅಂತ ಕರೀತಾರೆ, ಇನ್ನಾರು ಪುರಾಣಗಳನ್ನು ಬ್ರಾಹ್ಮ ಪುರಾಣ ಅಂತ ಕರೀತಾರೆ, ಇನ್ನಾರು ಪುರಾಣಗಳನ್ನು ವೈಷ್ಣವ ಪುರಾಣ ಅಂತ ಕರೀತಾರೆ. ಅಂತೂ ಆರಾರು ಪುರಾಣಗಳನ್ನು ಹೀಗೆ ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಮೊದಲಿಗೆ ಶೈವಾನ್ ಪಾಶುಪತಾಚಕ್ರೆ, ಪಾಶುಪತಾಗಮ, ಒಂದು ಪಾಶುಪತಾಗಮ ಅಂತಿದೆ, ಇನ್ನೊಂದು ಪಂಚರಾತ್ರಾಗಮ ಅಂತಿದೆ. ಆ ಪಂಚರಾತ್ರಾಗಮದಿಂದಾಗಿ ವೈಷ್ಣವ ಪುರಾಣಗಳನ್ನೆಲ್ಲವನ್ನು ಕೂಡ ಅದರ ಸಾರವನ್ನು ತೆಗೆದು ವೈಷ್ಣವ ಪುರಾಣಗಳನ್ನು ರಚನೆ ಮಾಡಿದ್ರಂತೆ. ಇನ್ನು ಪಾಶುಪತಾಗಮದಿಂದಾಗಿ ಶೈವ ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ. ಆಮೇಲೆ ಇನ್ನು ಆರು ಪುರಾಣಗಳು ಬ್ರಾಹ್ಮ ಪುರಾಣ ಅಂತ ರಚನೆ ಮಾಡಿದ್ದಾರೆ. ಅದರಲ್ಲಿ ಪಾಶುಪತ ಎನ್ನುವಂಥ ಗ್ರಂಥವನ್ನು ಪಶುಪತಿಯಿಂದ ರಚನೆ ಆದದ್ದು, ಪಶುಪತಿ ಅಂದರೆ ರುದ್ರದೇವರು, ಆ ರುದ್ರದೇವರಿಂದ ರಚಿತವಾಗಿರುವಂತಹದ್ದು. ಅದರಲ್ಲಿ ಭಗವಂತನೇ ಹೇಳ್ತಾನಂತೆ, ಪಾಶುಪತಾಗಮವನ್ನು ರಚನೆ ಮಾಡುವಂತ ಭಗವಂತನೇ ಆಜ್ಞೆ ಮಾಡಿದ ರುದ್ರದೇವರಿಗೆ. ಯಾಕೆ ಆಜ್ಞೆ ಮಾಡಿದ್ದು ಅಂದರೆ, ಇತ್ಯಾದಿ ಸರ್ವಂ ಮೋಹಾಯ ಕಥ್ಯತೆ, ಇವನ್ನೆಲ್ಲವನ್ನು ಕೂಡ ಏನು ಮಾಡಬೇಕು, ಪಾಶುಪತಾಗಮದಲ್ಲಿ ಇರೋದೇನು ಅಂದರೆ ರುದ್ರದೇವರೇ ಸರ್ವೋತ್ತಮರು ಅಂತಿದೆ. ರುದ್ರದೇವರೇ ಸರ್ವೋತ್ತಮರು, ಅವರೇ ಸರ್ವೋತ್ತಮರು, ಎಲ್ಲರೂ ಅವರ ಅಧೀನ ಅಂತಿದೆ ಅದರಲ್ಲೆಲ್ಲ. ಆದ್ದರಿಂದ ಅಂಥ ಶಾಸ್ತ್ರವನ್ನು ರಚನೆ ಮಾಡಿದಾಗ ಯಾರು ಅಜ್ಞಾನಿಗಳಿದ್ದಾರೋ, ಯಾರು ಮೋಕ್ಷಕ್ಕೆ ಹೋಗಲಿಕ್ಕೆ ಅಯೋಗ್ಯರು ಅಂತಾಗಿರ್ತಾರೆ, ನರಕಕ್ಕೆ ಹೋಗುವವರು ಅಂತಿರ್ತಾರೆ, ಅವರೆಲ್ಲ ಆಗಬೇಕಾದ್ರೆ ಅಲ್ಲಿಗೆ ಹೋಗಬೇಕು, ಅವರಿಗೆ ಮೋಹ ಆಗಬೇಕು, ಅವರಿಗೆ ಮೋಹವನ್ನುಂಟು ಮಾಡೋದಕ್ಕೋಸ್ಕರವಾಗಿ ಪಾಶುಪತಾಗಮವನ್ನು ರಚನೆ ಮಾಡು ಅಂತ ಹೇಳಿದ್ರಂತೆ. ಅದರಿಂದಾಗಿ ಶೈವ ಪುರಾಣಗಳು ಅಂತ ಆರು ಪುರಾಣಗಳು, ಬ್ರಾಹ್ಮ ಪುರಾಣಗಳು, ಆಮೇಲೆ ಮತ್ತೊಂದು ವೈಷ್ಣವ ಪುರಾಣಗಳು ಅಂತ ರಚನೆ ಮಾಡಿದ್ದಾರೆ. ಬ್ರಾಹ್ಮಾಂಶ್ಚ ವೇದತಶ್ಚಕ್ರೆ ಅಂತಾರೆ, ಬ್ರಾಹ್ಮ ಪುರಾಣಗಳಾಗುವಾಗ ವೇದದಿಂದಲೇ ರಚನೆ ಮಾಡಿದ್ದಾರಂತೆ. ಏನರ್ಥ ಅಂದರೆ, ಎಲ್ಲ ಪುರಾಣಗಳು ಕೂಡ ಭಗವಂತನನ್ನೇ ಹೇಳ್ತಾರೆ, ಎಲ್ಲ ಹೇಳೋದು ಭಗವಂತನನ್ನೇ, ಆದರೂ ಅದನ್ನು ಸಾಮಾನ್ಯ ವ್ಯವಹಾರ ಅಷ್ಟೇ. ಈಗ ನಾವು ಹೇಳಲ್ವೇ, ಕೆಲವೊಂದು ಮಳೆ ಬರಬೇಕು ಅಂದರೆ ವರುಣ ಸೂಕ್ತವನ್ನು ಹೇಳಿ ಅಂತೇವೆ, ಮಳೆ ಬರಲಿಕ್ಕೆ ವರುಣ ಸೂಕ್ತ ಹೇಳಿ ಅಂತೇವೆ, ಒಳ್ಳೆ ಸಂಪಾದನೆ ಆಗಬೇಕು ಅಂದರೆ ಶ್ರೀ ಸೂಕ್ತ ಹೇಳಿ ಅಂತೇವೆ, ಹಣ ಬರಬೇಕು ಅಂದಾಗ ಶ್ರೀ ಸೂಕ್ತ ಹೇಳಿ ಅಂತೇವೆ, ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಏನಾದರೂ ದೋಷಗಳ ಪರಿಹಾರಕ್ಕೆ ಪುರುಷ ಸೂಕ್ತ ಹೇಳಿ ಅಂತೇವೆ, ಶತ್ರುಗಳ ನಾಶಕ್ಕೆ ಮನ್ಯು ಸೂಕ್ತ ಹೇಳಿ ಅಂತೇವೆ. ಹೀಗೆ ಒಂದೊಂದಕ್ಕೆ ಒಂದೊಂದು ಸೂಕ್ತ, ವರ್ಣ ಸೂಕ್ತ ಅಂತಿದೆ, ಶ್ರೀ ಸೂಕ್ತ ಅಂತಿದೆ, ಪುರುಷ ಸೂಕ್ತ ಅಂತಿದೆ ಅಂದರೆ ಎಲ್ಲದರಿಂದಲೂ, ವರ್ಣ ಸೂಕ್ತದಿಂದ, ರಾತ್ರಿ ಸೂಕ್ತದಿಂದ, ಎಲ್ಲದರಿಂದ ಪ್ರತಿಪಾದ್ಯನಾದವನು ಭಗವಂತನೇ, ಆದರೂ ಕೂಡ ವರ್ಣ ಸೂಕ್ತ ಅಂತ ಹೇಳ್ತೇವೆ. ಅಂದರೆ ಇನ್ನೊಂದು ಅರ್ಥದಲ್ಲೂ ವರ್ಣನನ್ನು ಕೂಡ ಪ್ರತಿಪಾದನೆ ಮಾಡುತ್ತೆ ಅಂತ ಅರ್ಥ. ಹಾಗೆ ಎಲ್ಲ ಪುರಾಣಗಳಿಂದಲೂ ಕೂಡ ಪ್ರತಿಪಾದ್ಯನಾದವನು ಭಗವಂತನೇ, ಶೈವ ಪುರಾಣ, ಬ್ರಾಹ್ಮ ಪುರಾಣ ಮತ್ತು ವೈಷ್ಣವ ಪುರಾಣ ಎಲ್ಲದರಿಂದಲೂ ಕೂಡ ಪ್ರತಿಪಾದ್ಯನಾದವನು ಭಗವಂತನೇ. ಆದರೂ ಕೂಡ ಅದನ್ನು ಸುಮ್ಮನೆ ಆಗಾಗ ಕೆಲವರಿಗೆ ಅಜ್ಞಾನ ಉಂಟು ಮಾಡೋದಕ್ಕೋಸ್ಕರವಾಗಿ ಹೀಗೆ ಮಾಡಿದ್ದಾನೆ ಭಗವಂತ ಅಂತ ಇಟ್ಟುಕೊಳ್ಬೇಕು. ಈ ರೀತಿ ಮಾಡುತ್ತಾನಂತೆ ಭಗವಂತ. ಹೀಗೆಲ್ಲ ರಚನೆ ಮಾಡಿ ಸಮಸ್ತ ವಿಜ್ಞಾನ ಗಭಸ್ತಿ ಚಕ್ರಂ ವಿತಾಯ ವಿಜ್ಞಾನ ಮಹಾದಿವಾಕರ ನಿರಸ್ಯ ಚಾಜ್ಞಾನ ತಮೋ ಜಗತ್ತತಂ ಪ್ರಭಾಸತೆ ಬಾನುರಿವಾವ ಭಾಸಯನ್. ಒಳ್ಳೆ ಕಂಗೊಳಿಸ್ತಾ ಇದ್ರಂತೆ ಚೆನ್ನಾಗಿ, ಸೂರ್ಯನಂತೆ, ಸಾವಿರಾರು ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಾರಂತೆ ಇಷ್ಟೆಲ್ಲ ಪುರಾಣಗಳನ್ನು ರಚನೆ ಮಾಡಿ. ಹೇಗೆ ಪುರಾಣಗಳನ್ನು 18 ಪುರಾಣಗಳು, ಯಾವ್ಯಾವ ಪುರಾಣವನ್ನು ರಚನೆ ಮಾಡಿದ್ದಾರೆ ವೇದವ್ಯಾಸ ದೇವರು ಅಂದರೆ, ಅದನ್ನು ಪ್ರಾಚೀನರು ಒಂದು ಸಣ್ಣ ಶ್ಲೋಕದಲ್ಲೇನೆ ಅದನ್ನು ಸಂಗ್ರಹ ಮಾಡುತ್ತಾರೆ. ಹೇಗಿದೆ, ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ
ಭೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಹೇಗಿದೆ ನೋಡಿ, ಮದ್ವಯಂ ಭದ್ವಯಂ ಚೈವ ಅಂತ. ಮದ್ವಯಂ, ಮದಿಂದ ಆರಂಭ ಆಗುವಂಥ ಎರಡು ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ. ಮ ಯಾವುದ್ಯಾವುದು? ಮ ಅಂದರೆ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ ಅಂತ ಎರಡು ಪುರಾಣಗಳು. ಮದ್ವಯಂ, ಆಮೇಲೆ ಭದ್ವಯಂ ಚೈವ, ಭ ಮಹಾಪ್ರಾಣ ಭ, ಆ ಭ ಅನ್ನೋದರಿಂದ ಎರಡು ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ. ಯಾವುದು? ಭಾಗವತ, ಇನ್ನೊಂದು ಭವಿಷ್ಯೋತ್ತರ ಪುರಾಣ ಅಂತ ಎರಡು ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಭದ್ವಯಂ ಚೈವ, ಆಮೇಲೆ ಮತ್ತೆ ಬ್ರತ್ರಯಂ, ಬ್ರತ್ರಯಂ ಬ್ರ ಅನ್ನೋದರಿಂದಾಗಿ ಮತ್ತೆ ಮೂರು ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ. ಯಾವುದ್ಯಾವುದು ಅಂದರೆ, ಒಂದು ಬ್ರಾಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ ಅಂತ ಮೂರು ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ. ಆಮೇಲೆ ವಚತುಷ್ಟಯಂ, ವಾ ಅನ್ನೋ ಅಕ್ಷರದಿಂದಾಗಿ ನಾಲ್ಕು ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ. ಯಾವುದ್ಯಾವುದು ಅಂದರೆ, ವಾಮನ ಪುರಾಣ, ವಾಯುಪುರಾಣ, ವಿಷ್ಣು ಪುರಾಣ, ವರಾಹ ಪುರಾಣ ಅಂತ ನಾಲ್ಕು ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ. ವ ಚತುಷ್ಟಯಂ ಅಂತ ಹೇಳ್ತಾರೆ. ಆಮೇಲೆ ಅ ಅನ್ನೋದರಿಂದ ಒಂದು ಪುರಾಣ ರಚನೆ ಮಾಡಿದ್ದಾರೆ, ಅಗ್ನಿ ಪುರಾಣ ಅಂತರ್ಥ. ಆಮೇಲೆ ಅನಾಪ ಲಿಂಗ, ನಾ ಅನ್ನೋದರಿಂದ ಒಂದು ಪುರಾಣ, ನಾರದ ಪುರಾಣ ಅಂತ ರಚನೆ ಮಾಡಿದ್ದಾರೆ. ಆಮೇಲೆ ಪ, ಪ ಅಂದರೆ ಪದ್ಮ ಪುರಾಣವನ್ನು ರಚನೆ ಮಾಡಿದ್ದಾರೆ. ಲಿಂಗ ಅಂತ, ಲಿ ಅಂತ ಹೇಳಿದರೆ ಲಿಂಗ ಪುರಾಣವನ್ನು ರಚನೆ ಮಾಡಿದ್ದಾರೆ. ಗ, ಗ ಅಂದರೆ ಗರುಡ ಪುರಾಣವನ್ನು ರಚನೆ ಮಾಡಿದ್ದಾರೆ. ಹೀಗೆ ಆಮೇಲೆ ಕು ಅಂದರೆ ಕೂರ್ಮ ಪುರಾಣವನ್ನು ರಚನೆ ಮಾಡಿದ್ದಾರೆ. ಕೂಸ್ಕಾನಿ, ಸ್ಕ ಅಂದರೆ ಸ್ಕಂದ ಪುರಾಣವನ್ನು. ಹೀಗೆ ಒಟ್ಟು 18 ಪುರಾಣಗಳನ್ನು ರಚನೆ ಮಾಡಿದ್ದಾರಂತೆ. ಅದನ್ನು ಚಿಕ್ಕದಾಗಿ ಹೇಳುತ್ತಾರೆ, ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಹೀಗೆ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಅದರ ಶ್ರವಣವನ್ನು ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವ ಎದ್ದು ಕೂಡಲೇ ಈ 18 ಪುರಾಣಗಳ ಹೆಸರನ್ನು ಒಂದು ಸರ್ತಿ ಸ್ಮರಣೆ ಮಾಡಿದರೆ ಸಾಕಂತೆ. ಅದನ್ನು ಸ್ಮರಣೆ ಮಾಡಿದ್ರೇ ಮಹಾಪುಣ್ಯ ಅಂತ ಹೇಳುತ್ತಾರೆ. ಅಂಥ ಪುಣ್ಯವನ್ನು ಕೊಡುವಂಥ ಈ ಶ್ಲೋಕ, ಅಂಥ ದಿವ್ಯವಾಗಿರುವಂಥದ್ದು, ಅಷ್ಟೂ ಪುರಾಣಗಳ ಸ್ಮರಣೆಯನ್ನು ಮಾಡುವಂಥದ್ದು, ಇಷ್ಟು ಪುರಾಣಗಳನ್ನು ರಚನೆ ಮಾಡಿದವರು ವೇದವ್ಯಾಸದೇವರು ಅಂತ ಹೇಳಿ, ಆಮೇಲೆ ಮುಂದೆ ಆಗಬೇಕಾದ್ರೆ ಚಂದ್ರವಂಶ ಅಂದರೆ ಪಾಂಡವರು, ಪಾಂಡವರ ವಂಶವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಮಹಾಭಾರತದ ಕಥೆ ಆರಂಭ ಆಗುತ್ತೆ ವೇದವ್ಯಾಸದೇವರ ಕಥೆಯನ್ನು ಹೇಳಿ. ಆ ವೇದವ್ಯಾಸದೇವರೇನೆ ಈ ಇಡೀ ಮಹಾಭಾರತ ರಚನೆ ಮಾಡಿದ್ದಾರೆ. ಆ ಮಹಾಭಾರತದಲ್ಲಿ ಏನಿದೆ ಅಂತ ಆ ಕಥೆಯನ್ನು ಆರಂಭ ಮಾಡುತ್ತಿದ್ದಾರೆ. ಮಹಾಭಾರತದಲ್ಲಿ ಪಾಂಡವರ ಕಥೆ ಬರ್ತದೆ. ಪಾಂಡವರು ಯಾರು, ಪಾಂಡವರು ಯಾರು ಅಂತ ಕೇಳಿದರೆ ಅವರು ಪಾಂಡು ರಾಜನ ಮಗ ಮಕ್ಕಳು ಅಂತ ಹೇಳುತ್ತಾರೆ. ಪಾಂಡುರಾಜ ಯಾರು ಅಂತ ಮತ್ತೆ ಪ್ರಶ್ನೆ. ಹೀಗಾದರೆ ಅವರ ವಂಶ ಎನ್ನುವುದು ಯಾವುದು ಅಂತ ದೊಡ್ಡ ಪ್ರಶ್ನೆ ಬರುತ್ತದೆ. ಅದಕ್ಕೆ ಆ ವಂಶವನ್ನು ವಿಸ್ತಾರವಾಗಿ ಹೇಳದೇನೆ, ಸಂಕ್ಷೇಪವಾಗಿ ಹೇಳುತ್ತೇನೆ ಅಂತ ಮಧ್ವಾಚಾರ್ಯರು ಆ ಪಾಂಡವರ ವಂಶದ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಸ್ವಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಆ ವಂಶದ ನಿರ್ಣಯವನ್ನು ಕೊಡುವಾಗಿ ಹೇಗಿರುತ್ತದೆ ಅಂತ ಅದನ್ನು ಹೇಳುತ್ತಾರೆ. ಶಶಾಂಕ ಪುತ್ರಾದ ಅಭವತ್ ಪುರೂರವಾಹ ತಸ್ಯಾಯುರಾಯೋರ್ನಹುಶೋ ಯಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಃ. ಶಶಾಂಕ ಪುತ್ರಾದ ಅಭವತ್ ಪುರೂರವಾಹ. ಇದು ಚಂದ್ರವಂಶ. ಚಂದ್ರನಿಂದಾಗಬೇಕಾದ್ರೆ ಚಂದ್ರನಿಗೆ ಒಬ್ಬ ಪುರೂರವ ಅಂತ ಮಗ ಹುಟ್ಟಿದ್ದಂತೆ. ಆ ಪುರೂರವನಿಗಾಗುವಾಗ ಆಯು ಅಂತ ಒಬ್ಬ ಮಗ ಹುಟ್ಟಿದ್ದಂತೆ. ಆಯುವಿಗೆ ಹುಟ್ಟಿದಂಥ ಮಗನ ಹೆಸರು ನಹುಷ ಅಂತ ಹೆಸರು. ಆ ನಹುಶನಿಗೊಬ್ಬ ಮಗ ಹುಟ್ಟಿದಂತೆ, ಅವನಿಗೆ ಯಯಾತಿ ಅಂತ ಹೆಸರು. ನೋಡಿ, ಚಂದ್ರ ಬರೀ ಇಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಚಂದ್ರನ ಮಗ ಪುರೂರವ ಅಂತ, ಪುರೂರವನ ಮಗ ಆಯು ಅಂತ, ಆಯುವಿನ ಮಗ ನಹುಶ, ನಹುಶನ ಮಗ ಯಯಾತಿ. ಆ ಯಯಾತಿಗಾಗಬೇಕಾದ್ರೆ ಇಬ್ಬರು ಹೆಂಡಂದ್ರಿದ್ರು ಅಂತಾರೆ. ಶರ್ಮಿಷ್ಠೆ ಮತ್ತೊಬ್ಬಳು ದೇವಯಾನಿ ಅಂತ ಇಬ್ಬರು ಹೆಂಡಂದ್ರಿದ್ರಂತೆ. ಆ ದೇವಯಾನಿ ಮತ್ತು ಶರ್ಮಿಷ್ಠೆಯಲ್ಲಿ ದೇವಯಾನಿಯಲ್ಲಾಗಬೇಕಾದ್ರೆ ಒಬ್ಬ ಮಗ ಹುಟ್ಟಿದಂತೆ, ಇಬ್ಬರು ಹುಟ್ಟಿದ್ರಂತಲ್ಲಿ. ಯದುಂಚ ತುರ್ವಸುಂಚೈವ ದೇವಯಾನಿ ವ್ಯಜಾಯತ. ಯದು ಮತ್ತು ತುರ್ವಸು ಅಂತ ಇಬ್ಬರು ಮಕ್ಕಳನ್ನು ಹಡೆದಿದ್ದಾಳಂತೆ. ಅಲ್ಲಿ ದೃಹ್ಯುಂಚ ನುಂಚ ಪೂರುಂಚ ಶರ್ಮಿಷ್ಠಾ ವಾರ್ಷ ಪರ್ವಣಿ. ಇನ್ನೊಬ್ಬಳಿದ್ದಾಳೆ, ಅವಳು ಶರ್ಮಿಷ್ಠೆ. ಈ ಆ ಯಯಾತಿಯಲ್ಲಿ ಆಗಬೇಕಾದ್ರೆ ಮೊದಲಿಗೆ ದೇವಯಾನಿಯಲ್ಲಿ ಹುಟ್ಟಿದಂಥ ಮಕ್ಕಳು ಇಬ್ಬರು, ಯದು ಮತ್ತು ತುರ್ವಸು ಅಂತ. ಆಮೇಲೆ ಶರ್ಮಿಷ್ಠೆಯಲ್ಲಿ ಹುಟ್ಟಿದವರು ದೃಹ್ಯುಂಚ ಅನುಂಚ ಪೂರುಂಚ ಅಂತ. ದೃಹ್ಯು ಅನು ಪೂರು ಅಂತ
ಮೂರು ಜನ ಮಕ್ಕಳು ಹುಟ್ಟಿದ್ರಂತೆ. ಅಂತೂ ಯಯಾತಿಗೆ ಹುಟ್ಟಿದಂಥ ಮಕ್ಕಳು ಎಷ್ಟು ಜನ ಅಂದರೆ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ, ಐದು ಜನ ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರಲ್ಲಿ ಐದು ಮಕ್ಕಳು ಬಂದ್ರಂತೆ. ಅದರಲ್ಲೇನೆ ಯದೋರ್ವಂಶೇ ಚಕ್ರವರ್ತಿ, ಆ ಯದುವಿನ ವಂಶದಲ್ಲೇನೆ ಒಬ್ಬ ಚಕ್ರವರ್ತಿ ಬಂದಿದ್ದಾನೆ. ಅವನು ಯಾರು ಅಂದರೆ ಕಾರ್ತವೀರ್ಯಾರ್ಜುನೋ ಭವತು. ಕಾರ್ತವೀರ್ಯಾರ್ಜುನ ಅಂತ ಕೇಳ್ತೇವಲ್ಲ ಕಥೆಯನ್ನು, ಮಾರ್ಕಂಡೇಯ ಪುರಾಣದಲ್ಲಿ ವಿಶೇಷವಾಗಿ ಬರ್ತದೆ ಅವನ ಕಥೆ. ಆ ಕಾರ್ತವೀರ್ಯಾರ್ಜುನ ಅವನು ವಿಶೇಷವಾಗಿ ದತ್ತಾತ್ರೇಯ ರೂಪಿ ಭಗವಂತನ ಆರಾಧನೆಯನ್ನು ಮಾಡಿ ದತ್ತಸ್ತ್ವಯೋಗ ಅತಯೋಗನಾಥ, ನಾರಾಯಣ ವರ್ಮದಲ್ಲಿ ಬರುತ್ತದೆ, ದತ್ತಸ್ತ್ವಯೋಗಾದತ ಯೋಗನಾಥ. ಯೋಗನಾಥ ಯಾರು ಅಂದರೆ, ಇವತ್ತೆಲ್ಲ ನಾವೆಲ್ಲ ಯೋಗಾ ಡೇ ಅಂತ ಆಚರಣೆ ಮಾಡ್ತಿರ್ತೇವೆ, ಆ ಯೋಗವನ್ನು ಮೊದಲು ಉಪದೇಶ ಮಾಡಿದ್ದ್ಯಾರು ಅಂದರೆ ದತ್ತಾತ್ರೇಯ ರೂಪಿ ಪರಮಾತ್ಮ. ದತ್ತಾತ್ರೇಯ ರೂಪಿ ಪರಮಾತ್ಮ ಅವನಿಂದ ಯೋಗದ ಉಪದೇಶವನ್ನು ಪಡೆದವನಂತೆ ಆ ಕಾರ್ತವೀರ್ಯಾರ್ಜುನ. ದತ್ತಸ್ತ್ವ ಯೋಗಾತ್ ಅಗಯ ಅಥ ಯೋಗನಾಥ, ಯೋಗನಾಥ ಅವನು ಅಂತ ಹೇಳ್ತಾರೆ. ಹಾಗೆ ಆ ವಿಷ್ಣೋರ್ ದತ್ತಾತ್ರೇಯ ನಾಮ್ನಃ ಪ್ರಸಾದಾದ್ ಯೋಗ ವೀರ್ಯವಾನಂತ, ಇವನು ಯೋಗವನ್ನು ಉಪದೇಶ ಪಡೆದವನು ಅಂತೆ. ಅವನ ವಂಶದಲ್ಲೇನೆ ತಸ್ಯಾನ್ವವಾಯೇ ಯದವೋ ಬಭೂವು ವಿಷ್ಣು ಸಂಶ್ರಯಃ. ಅದೇ ವಂಶದಲ್ಲಾಗಬೇಕಾದ್ರೆ ಇನ್ನು ಯದುಗಳು ಅಂತ ಯಾದವರು ಅಂತ ಬೆಳೆದು ಬಂದಿದ್ದಾರಲ್ಲ, ಯದುಕುಲ ಅಂತ ಕರೀತಾರೆ. ಆ ಯಾದವರೆಲ್ಲರೂ ಕೂಡ ಈ ಯದುವಂಶದಲ್ಲಿ ಕಾರ್ತವೀರ್ಯಾರ್ಜುನನ ವಂಶದಲ್ಲಿ ಬಂದವರಾದ್ರಿಂದ ಮೂಲ ಇವರಿಗೆಲ್ಲ ಯದು, ಆದ್ರಿಂದ ಯದುವಿನ ವಂಶದಲ್ಲಿ ಬಂದವರು ಅಂತ ಇವರನ್ನೆಲ್ಲ ಯಾದವರು ಅಂತ ಕರೆದಿದ್ದಾರೆ. ಅನೇಕರು ಬಂದಿದ್ದಾರಂತದರಲ್ಲಿ. ಪುರೋರ್ವಂಶೇತು ಚ ಭರತಃ ಚಕ್ರವರ್ತಿ ಹರಿಪ್ರಿಯ. ಇನ್ನೊಬ್ಬ ಪೂರು ಅಂತಿದ್ನಲ್ಲ, ಆ ಪೂರು ಎನ್ನುವಂಥವನ ವಂಶದಲ್ಲಿ ಮತ್ತೊಬ್ಬ ಚಕ್ರವರ್ತಿ ಬಂದಿದ್ದಾನೆ, ಅವನಿಗೆ ಭರತ ಅಂತ ಹೆಸರು. ಆ ಭರತ ಅನ್ನುವಂಥವನು ಅವನು ಮಹಾ ಹರಿಪ್ರಿಯ, ಯಾವಾಗಲೂ ಕೂಡ ಹರಿಪ್ರೀತಿಕರವಾದಂಥ ಕೆಲಸಗಳನ್ನು ಮಾಡ್ತಿದ್ದಂತೆ. ತದ್ವಂಶಜ ಕುರುರ್ನಾಮ ಪ್ರತೀಪೋಭೂತ್ ತದನ್ವಯೇ. ಅದೇ ವಂಶದಲ್ಲಾಗಬೇಕಾದ್ರೆ ಆ ಪೂರು ವಂಶದಲ್ಲಿ ಭರತ ಎನ್ನುವನು ಬಂದ, ಭರತನ ವಂಶದಲ್ಲಿ ಮತ್ತೊಬ್ಬ ಬರ್ತಾನೆ, ಕುರುರ್ನಾಮ ಕುರು ಅಂತ ಹೆಸರಂತವನಿಗೆ. ಈ ಭರತ ಆಗಬೇಕಾದ್ರೆ ಇವನಾಗಬೇಕಾದ್ರೆ ಬೇರೆ ಕಡೆಯಲ್ಲೆಲ್ಲ ಆಳ್ತಾ ಇದ್ದ, ಪುರುವಂಶದಲ್ಲಿ ಹುಟ್ಟು ಪೂರ್ವವಂಶದಲ್ಲಿ ಹುಟ್ಟಿ ಅಲ್ಲೇ ಆಳ್ತಾ ಇದ್ದ. ಈ ಕುರು ಏನು ಮಾಡಿದ್ದಂತೆ, ಕುರು ಬಂದ ಆಮೇಲೆ ಬಂದವನು ಆಳ್ಲಿಕ್ಕೆ ಶುರು ಮಾಡಿದ್ದೆಲ್ಲಿ ಅಂದರೆ ಕುರುಕ್ಷೇತ್ರದಲ್ಲಿ ಅಂತೆ. ಆ ಕ್ಷೇತ್ರಕ್ಕೆ ಅವನಿಂದಲೇನೆ, ಕುರುವಿನಿಂದಲೇನೆ ಕುರುಕ್ಷೇತ್ರ ಅಂತ ಹೆಸರು ಬಂದದ್ದು, ಕುರುಕ್ಷೇತ್ರ ಅಂತ ಅದಕ್ಕೆ ಹೆಸರು ಬಂದು. ಆ ಕುರುವಂಶದ ಅದೇ ವಂಶದಲ್ಲಿ ಮತ್ತೊಬ್ಬ ಚಕ್ರವರ್ತಿ ಬರ್ತಾನೆ, ಅವನ ಹೆಸರು ಪ್ರತೀಪ ಅಂತ ಹೆಸರು, ಪ್ರತೀಪ ಅಂತೆ. ಪ್ರತೀಪೋಭೂ ತದನ್ವಯೇ ಅಂತ ಹೇಳುತ್ತಾರೆ. ಪ್ರತೀಪಸ್ಯಾಭವನ್ ಪುತ್ರಾಹ, ಇಲ್ಲಿಂದ ಮುಖ್ಯವಾದ ಘಟ್ಟ. ಪ್ರತೀಪಸ್ಯಾಭವನ್ ಪುತ್ರಾಹ, ಆ ಪ್ರತೀಪನಿಗೆ ಮೂರು ಜನ ಮಕ್ಕಳಿದ್ರಂತೆ. ಪ್ರತೀಪನಿಗೆ ಮೂರು ಜನ ಮಕ್ಕಳು ಅಂತಾರೆ. ಯಾರ್ಯಾರು ಅಂದರೆ ದೇವಾಪಿ ರಥವಾಹ್ಲೀಕೋ ಗುಣಜ್ಯೇಷ್ಠಶ್ಚ ಶಂತನು. ಎಷ್ಟು ಜನ ಆಯಿತು? ದೇವಾಪಿ ರಥವಾಹ್ಲೀಕ ಗುಣಜ್ಯೇಷ್ಠಶ್ಚ ಶಂತನು. ದೇವಾಪಿ ಅಂತ ಒಬ್ಬ ಮಗ, ಇನ್ನೊಬ್ಬ ಬಾಹ್ಲೀಕ ಅಂತ ಇನ್ನೊಬ್ಬ ಮಗ, ಮತ್ತೊಬ್ಬ ಮಗ ಶಂತನು ಅಂತ. ಹೀಗೆ ಮೂರು ಜನ ಮಕ್ಕಳು ಹುಟ್ಟಿದ್ರಂತೆ, ಮೂರು ಜನ ಮಕ್ಕಳು. ಅದರಲ್ಲಿ ದೇವಾಪಿ ಎನ್ನುವವನು ರಾಜ್ಯವನ್ನು ಆಳಲೇ ಇಲ್ಲಂತೆ. ಯಾಕೆ ಅಂದರೆ ಅವನ ಮೈಯಲ್ಲಾಗುವಾಗ ಈ ಬಿಳುಪು ರೋಗ ಅಂತಾರೆ, ತೊನ್ನು ಅಂತ ಕರೀತಾರೆ, ಆ ಬಿಳುಪು ರೋಗ ಇತ್ತಂತೆ. ಅದಕ್ಕೆ ಕಾಡಿಗೆ ಹೋಗಿ ಭಗವಂತನ ತಪಸ್ಸು ಮಾಡ್ತಾ ಕೂತುಬಿಟ್ನಂತೆ, ಆ ರೋಗ ಪರಿಹಾರಕ್ಕೆ ಅಂತ ಭಗವಂತನ ತಪಸ್ಸಿಗೆ ಕೂತ, ಏನೂ ಮಾಡಲಿಲ್ಲ. ಹೀಗಾಯಿತು. ಆಮೇಲೆ ಮತ್ತೊಬ್ಬ ಇದ್ದ ಬಾಹ್ಲೀಕ ಅಂತ. ಬಾಹ್ಲೀಕ ಎನ್ನುವವನಾಗುವಾಗ ಈ ಪ್ರತೀಪರಾಜ ಏನು ಮಾಡಿದ್ದ, ಬಾಹ್ಲೀಕ ರಾಜನ ಮನೆತನದ ಹೆಣ್ಣನ್ನು ಮದುವೆ ಮಾಡಿಕೊಂಡಿದ್ದಂತೆ. ಆದರೆ ಅವನು ಮದುವೆ ಮಾಡಿಕೊಳ್ಳುವಾಗ ಬಾಹ್ಲೀಕ ರಾಜ ಏನು ಮಾಡಿದ್ದಂತೆ, ಅವನು ಬಾಹ್ಲೀಕ ದೇಶದ ರಾಜ, ಆ ದೇಶದ ರಾಜ ಏನು ಮಾಡಿದ್ದ, ಮಗಳನ್ನು ಕೊಡುವಾಗ ಪುತ್ರಿಕಾಪುತ್ರ ಧರ್ಮದಿಂದ ಕೊಡ್ತೇನೆ ಅಂತ ಹೇಳಿದ್ದಂತೆ. ಅಂದರೆ ಅರ್ಥ ಏನು, ಪುತ್ರಿಕಾಪುತ್ರ ಧರ್ಮ ಅಂತ ಹೇಳಿದರೆ ಅಪುತ್ರೇಣ ಮಯ ಕನ್ಯಾ ದೀಯತೆ ತವ ಭೋವರ ಏತಸ್ಯಾಂ ಜಾಯತೆ ಪುತ್ರ ಸಮೇ ಪುತ್ರೋ ಭವಿಷ್ಯತಿ. ಅಂದರೆ ನನಗೆ ಗಂಡು ಮಗು ಇಲ್ಲ, ಗಂಡು ಸಂತಾನ ಇಲ್ಲ, ಗಂಡು ಸಂತಾನ ಇಲ್ಲ, ಹೆಣ್ಣು ಸಂತಾನ ಮಾತ್ರ ಇದ್ದವನು ಮತ್ತೊಬ್ಬ ಗಂಡಿಗೆ ವಿವಾಹ ಮಾಡಿಕೊಡುವಾಗ ಹೆಣ್ಣನ್ನು ಆ ಗಂಡಿನಿಂದ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನಂತೆ. ಏನು ಅಂದರೆ, ನಿನಗೆ ಹುಟ್ಟಿದ ಗಂಡು ಮಗು ಅದು ನನ್ನ ಮಗು ಅಂತ ಒಪ್ಪಂದ ಆಗುತ್ತೆ. ಇದನ್ನು ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಆ ಒಪ್ಪಂದದಿಂದ ವಿವಾಹ ಮಾಡಿಕೊಟ್ಟಿದ್ದಂತೆ. ಆದ್ದರಿಂದ ಬಾಹ್ಲೀಕ ಅನ್ನುವ ಇನ್ನೊಬ್ಬ ಮಗ ಇದ್ನಲ್ವ, ಅವನನ್ನು ಪುತ್ರಿಕಾ ಪುತ್ರ ಧರ್ಮದಿಂದಾಗಿ ಏನು ಮಾಡಿದ, ಬಾಹ್ಲೀಕ ದೇಶದ ರಾಜನಿಗೆ ಕೊಟ್ಟಂತೆ. ಆದ್ದರಿಂದ ಆ ಬಾಹ್ಲೀಕ ಏನಾದ, ಬಾಹ್ಲೀಕ ದೇಶದ ರಾಜನೇ ಆಗಿ ಚೆನ್ನಾಗಿ ಆಳಿಕೊಂಡು ಇದ್ದಂತೆ. ಆ ಬಾಹ್ಲೀಕ ಯಾರು,
ದ್ವಾಪರ ಯುಗದಲ್ಲಿ ಇದೆಲ್ಲ ನಡೀತಲ್ವಾ, ಈ ಬಾಲ್ಯೀಕ ದ್ವಾಪರ ಯುಗದಲ್ಲಿ ಇಷ್ಟು ನಡೆಸಿದ್ದಾನೆ. ಈ ಬಾಲ್ಯೀಕ ಯಾರು ಅಂತ ಕೇಳಿದರೆ ಅದಕ್ಕೂ ನಿರ್ಣಯ ಕೊಡ್ತಾರೆ ಮಧ್ವಾಚಾರ್ಯರು. ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ ವಾಯುನಾ ಚ ಸಮಾವಿಷ್ಟ ಮಹಾಬಲ ಸಮನ್ವಿತ. ಅವನು ಯಾರು ಬೇರೆ ಯಾರು ಅಲ್ಲ, ಹಿಂದೆ ಹಿರಣ್ಯಕಶಿಪುವಿನ ಪುತ್ರನಾಗಿ ಅವತಾರ ಮಾಡಿದ್ರಲ್ಲ ಅವರೇನೆ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರೇನೇ ಬಾಲ್ಯೀಕ ರಾಜರು ಅಂತ, ಅದರಿಂದಲೇ ಪ್ರಹ್ಲಾದರಿಗೂ ರಾಜರು ಅಂತ ಕರೀತಾರೆ, ಇವರನ್ನು ರಾಜರು ಅಂತ ಕರೀತಾರೆ. ಆ ಪ್ರಹ್ಲಾದರಾಜರೇ ಅವರೇನೆ, ಅವರು ಹಿಂದೆ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದಾಗ ಅವರಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ ಇತ್ತು ಅಂತಾರೆ. ವಾಯುನಾಚ ಸಮಾವಿಷ್ಟ, ವಾಯುದೇವರ ಆವೇಶ ಪ್ರಹ್ಲಾದರಾಜರಲ್ಲಿತ್ತು ಅಂತ. ಅಂಥ ವಾಯುದೇವರ ಆವೇಶದಿಂದಾಗಿ ಹುಟ್ಟಿದವರು ಪ್ರಹ್ಲಾದರಾಜರು, ಅವರೇನೆ ಇಲ್ಲಿ ಆಗಬೇಕಾದ್ರೆ ಬಾಲ್ಯೀಕರಾಗಿ ಹುಟ್ಟಿದ್ದಾರೆ. ಆಮೇ ಅವರು ಪ್ರತೀಪ ಪುತ್ರ ತಾಮ ಪ್ರತೀಪ ಪುತ್ರ ತಾಮಾಪ್ಯ ಬಾಕ್ಲೀಕೇಶ್ವಭವತ್ಪತಿ ರುದ್ರೇಶು ಪತ್ರತಾಪಾಕ್ಯ ಸೋಮದತ್ತೋಸ್ಯ ಚಾತ್ಮಜ. ಭೂಭಾರ ರಕ್ಷಣೆ ವಿಷ್ಣೋ ಅಂಗತಾ ಮಾಪ್ತುಮೇವ ಸಹ. ಈ ಬಾಲ್ಯೀಕ ರಾಜರು ಭೂಭಾರ ಹರಣದಲ್ಲಿ ಭಗವಂತನಿಗೆ ಸಹಾಯಕರಾಗಿದ್ದವರಂತೆ. ಅದರಲ್ಲಿ ಅವರಿಗಾಗಬೇಕಾದ್ರೆ ಅವರ ವಂಶದಲ್ಲೇನೆ ಮತ್ತೊಬ್ಬ ಬಂದ ಸೋಮದತ್ತ ಅಂತ ಅವನ ಹೆಸರು. ಆ ಬಾಲ್ಯೀಕರ ವಂಶದಲ್ಲಿ ಬಂದಿದ್ದಾನಂತ ಸೋಮದತ್ತ ಅಂತ, ಅವರ ವಂಶ ಎನ್ನುವುದು ಬೆಳೆದು ಬಂದಿದೆ ಅಂತ ಹೇಳುತ್ತಾರೆ. ಹೀಗೆ ಅವರ ವಂಶ ಎನ್ನುವಂಥದ್ದು ಬೆಳೀತಾ ಬಂತು. ಆಮೇಲಾಗಬೇಕಾದ್ರೆ ರುದ್ರಾಣಾಂ ಸೋಮದತ್ತಸ್ಯ ಬಭೂವು ಪ್ರತಿತಾ ಸುತಾ. ಆ ಸೋಮದತ್ತನಿಗೆ ಮತ್ತೆ ಮೂರು ಜನ ಮಕ್ಕಳು ಹುಟ್ಟಿದ್ರು ಅಂತಾರೆ. ಭೂರಿ, ಭೂರಿಶ್ರವಸ್ಸು, ಶಲ ಅಂತ ಮೂರು ಜನ ಮಕ್ಕಳು ಹುಟ್ಟಿದ್ರಂತೆ. ಅವರ ವಂಶದಲ್ಲೇನೆ ಮತ್ತೆ ಅವರನ್ನು ಹೇಳುತ್ತಾರೆ. ಭೂರಿಶ್ರವ ಅತಿಬಲ ತತ್ರಾಸೀತ್ ಪರಮಾಸ್ತ್ರವಿತ್ ತದರ್ಥಂ ಹಿ ತಪಶ್ಚೀರ್ಣಂ ಸೋಮದತ್ತೇನ ಶಂಭವೇ ದತ್ತೋವರಶ್ಚ ತೇನಾಸ್ಯ ತ್ವತ್ಪ್ರತೀಪಾಭಿಭೂತಿಕೃತ್. ಹೀಗೆಲ್ಲ ಅವರ ವಂಶ ಎನ್ನುವುದು ಬೆಳೆದು ಬಂದಿದೆ ಅಂತ ಹೇಳಿ ಆಮೇಲೆ ಇಷ್ಟು ಬಾಲ್ಯೀಕ ರಾಜರ ವಂಶವನ್ನು ಹೇಳಿ ಆಮೇಲೆ ಇನ್ನೊಬ್ಬ ಮಗ ಉಳಿದಿದ್ನಲ್ಲ, ಮೂರು ಜನ ಮಕ್ಕಳು ದೇವಾಪಿ, ಬಾಲ್ಯೀಕ, ಮತ್ತೊಬ್ಬ ಶಂತನು. ಶಂತನು ಕತೆ ಏನಾಯಿತು ಅಂತ ಕೇಳಿದರೆ, ಆ ಶಂತನು ಯಾರು, ಅವನು ಹೇಗೆ ಹುಟ್ಟಿದ ಏನು ಅಂತ ಕೇಳಿದರೆ ಅವನ ಪೂರ್ವ ವೃತ್ತಾಂತವನ್ನು ಹೇಳುತ್ತಿದ್ದಾರೆ. ಪೂರ್ವೋದೇ ಸ್ಥಿರಗತೆಬ್ಜ ಸಂಭವೇ ಗಂಗಾಯುತ ಪರ್ವಣಿ ಘೋರ್ಣಿತೋಬ್ಧಿ ಅವಾಕ್ಷಿಪತ್ತಸ್ಯ ತನೌ ನಿಜೋದ ಬಿಂದುಂ ಶಶಾಪೈ ನಮತಾಬ್ಜ ಯೋನಿಹಿ. ಎಷ್ಟು ನೋಡಿ, ಹಾಗಿದೆ ನೋಡಿ ಲಿಂಕ್ಗಳು, ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಎಷ್ಟು ನಿರ್ಣಯ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಅಂತ. ಶಂತನು ಯಾರು ಅಂದರೆ ಬೇರೆ ಯಾರು ಅಲ್ಲ, ವರುಣ. ವರುಣನೇ ಶಂತನುವಾಗಿ ಹುಟ್ಟಿದ್ದಾನಂತೆ. ವರುಣ ಯಾಕೆ ಅವನು ಶಂತನುವಾಗಿ ಹುಟ್ಟಿದ ಅಂತ ಕೇಳಿದರೆ, ಅವನಿಗೆ ಒಂದು ಬಾರಿ ಗಂಗೆ ಸಮುದ್ರವನ್ನು ಸೇರುವ ತೀರ ಇರ್ತದಲ್ಲ, ಸಂಗಮ ಇರ್ತದಲ್ಲ, ಗಂಗೆ ಸಮುದ್ರವನ್ನು ಸೇರುವಂಥ ತೀರದಲ್ಲಿ ಚತುರ್ಮುಖ ಬ್ರಹ್ಮದೇವರು ತಪಸ್ಸಿ ಕೂತಿದ್ರಂತೆ. ಅವರು ತಪಸ್ಸಿಗೆ ಕೂತಾಗ, ತಪಸ್ಸು ಮಾಡುವಂಥ ಕಾಲದಲ್ಲಾಗುವಾಗ ಅಲ್ಲೇನಾಯಿತು, ಗಂಗೆ ಬರ್ತಾ ಇದ್ದಾಳೆ, ಇನ್ನು ನನ್ನನ್ನು ಸೇರ್ತಾಳೆ ಅಂತ ವರುಣನಿಗೆ ಆನಂದ ಆಗೋಯ್ತಂತೆ. ನನ್ನ ಹೆಂಡತಿ ಬರ್ತಾ ಇದ್ದಾಳೆ ಅಂತ ಖುಷಿ ಆಗೋಯ್ತು. ಆ ಖುಷಿಯಿಂದ ಏನಾಯಿತು, ಅದು ಏನೋ ಪಾಪ, ಅದು ಸರಿಯಾಗಿ ಹೆಚ್ಚು ಗಂಗೆ ಹೋಗಿ ಸೇರೋದು ಯಾವಾಗ ಅಂದರೆ ಹುಣ್ಣಿಮೆ, ಆ ಅಮಾವಾಸ್ಯೆ ಹೆಚ್ಚು ಸೇರ್ತಾಳಂತೆ. ಆಗ ವರುಣನಿಗೆ ಬಹಳ ಖುಷಿ ಆಗ್ತದೆ. ಆದ್ದರಿಂದ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಗಂಗೆ ಹೆಚ್ಚು ಬರ್ತಾಳೆ ಅಂತ ಅಲೆಗಳನ್ನು ಜಾಸ್ತಿ ಮಾಡ್ತಾನಂತೆ ವರುಣ ಆ ದಿನಗಳಲ್ಲಿ. ಆದ್ದರಿಂದ ಆ ದಿನದಲ್ಲಿ ಆಗುವಾಗ ಅಲೆಯನ್ನು ಜಾಸ್ತಿ ಮಾಡಿದಂತೆ. ಚತುರ್ಮುಖ ಬ್ರಹ್ಮದೇವರು ಅಲ್ಲೇ ಕೂತಿದ್ರು ತಪಸ್ಸಿಗೆ. ಆ ಅಲೆ ಜಾಸ್ತಿ ಆಗಿ ಅಲೆ ಹರಿದುಕೊಂಡು ಬಂದು ಚತುರ್ಮುಖ ಬ್ರಹ್ಮದೇವರ ಮೇಲೆ ಅಲೆ ನೀರು ಸಿಡೀತಂತೆ. ನೀರು ಸಿಡಿದು ಕೂಡಲೇ ಚತುರ್ಮುಖ ಬ್ರಹ್ಮದೇವರಿಗೆ ಸಿಟ್ಟು ಬಂತಂತೆ. ಸಿಟ್ಟಿನಿಂದ ಆ ವರುಣನಿಗೆ ಶಾಪವನ್ನೇ ಕೊಟ್ರಂತೆ. ನೋಡಿ, ಅದಕ್ಕೆ ಹುಷಾರಾಗಿರಬೇಕು. ಯಾರಾದರೂ ಕೂಡ ತುಂಬ ಮಡಿಯಲ್ಲಿರ್ತಾರೆ, ಮಡಿ ಮಡಿಯಾಗಿ ಸ್ವಾಮಿಗಳು ಯಾರಾದರೂ ಪೂಜೆ ಮಾಡೋರು ಇರ್ತಾರೆ, ಹೋಗಿ ಮೈಲಿಗೆ ಮಾಡಿಬಿಡಬಾರ್ದು ಅವರನ್ನು. ಏನೋ ನೀರು ಹಾಕಿಬಿಡೋದು, ಅವ್ರನ್ನ ಮುಟ್ಟಿಬಿಡೋದು, ಹಾಗೆಲ್ಲ ಮಾಡಬಾರ್ದು. ಶಾಪ ಬರುತ್ತದೆ, ಯಾಕಂದ್ರೆ ಚತುರ್ಮುಖ ಬ್ರಹ್ಮದೇವರೇ ತೋರಿಸಿದ್ದಾರೆ ಹಾಗೆಲ್ಲ ಮಾಡಬಾರದು ಅಂತ. ಆಗ ಶಾಪ ಕೊಟ್ರಂತೆ. ಏನು ಶಾಪ ಕೊಟ್ಟದ್ದು ಅಂದರೆ, ಶಶಾಪೈನಂ ಅಥ ಅಬ್ಜಯೋನಿಹಿ ಅಂತ. ಅಬ್ಜಯೋನಿಗಳು ಪದ್ಮಸಂಭವರಾದಂತಹ ಚತುರ್ಮುಖ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ. ಏನು ಶಾಪ ಕೊಟ್ಟರು ಅಂದರೆ, ಮಹಾಭಿಷಂ ನಾಮ ನರೇಶ್ವರಸ್ತ್ವಂ ಭೂತ್ವಾ ಪುನಃಶಂತನು ನಾಮಧೇಯ. ನೀನು ಎರಡು ಬಾರಿ ಮನುಷ್ಯ ಜನ್ಮವನ್ನು ಪಡಿ ಅಂದ್ರಂತೆ. ಎರಡು ಬಾರಿ ಮನುಷ್ಯ ಜನ್ಮ ಪಡಿ ನೀನು. ಒಂದು ಬಾರಿ ಮಹಾಭಿಷಕ್ ಅನ್ನುವಂಥ ಹೆಸರಿನಿಂದ ಒಬ್ಬ ರಾಜನಾಗು. ಅದಾದ ನಂತರ ಮತ್ತೊಮ್ಮೆ ಇನ್ನೊಂದು ಬಾರಿಯೂ ಕೂಡ ನಿನಗೇನಾಗಲಿ ಮನುಷ್ಯ ಜನ್ಮವೇ ಬರಲಿ, ಅದು ಏನಾಗಲಿ ಶಂತನು ಅಂತ ಆಗ ಹೆಸರನ್ನು ಪಡಿ ನೀನು ಅಂತ ಹೇಳಿದ್ರಂತೆ. ಜನಿಷ್ಯಸೇ ವಿಷ್ಣುಪದೀ ತತೈಷ
ತತ್ರಾಪಿ ಭಾರ್ಯ ಭವತೋ ಭವಿಷ್ಯತಿ. ಅದಕ್ಕೆ ಕೇಳಿಕೊಂಡಂತೆ, ಅಯ್ಯೋ ಬ್ರಹ್ಮದೇವರೇ, ನನಗೆ ಇಷ್ಟು ಶಾಪ ಕೊಡ್ತಾ ಇದ್ದೀರಿ, ಬೇಡ ನನಗೆ ಈ ಶಾಪ. ಯಾಕೆ ಅಂದರೆ ದೇವಾನಾಂ ನಿರಯೋ ನಾಸ್ತಿ ಅಂತಾರೆ. ದೇವತೆಗಳಿಗೆ ನರಕವಾಸ ಇಲ್ಲ ಅಂತ ಏನಾದರೂ ತಪ್ಪು ಮಾಡಿದರೆ, ಮನುಷ್ಯರೇನಾದರೂ ತಪ್ಪು ಮಾಡಿದರೆ ನರಕವಾಸ ಇದೆ ಅವರಿಗೆ. ದೇವತೆಗಳಿಗೆ ನಿರಯೋ ನಾಸ್ತಿ, ದೇವತೆಗಳಿಗೆ ನರಕ ಹೋಗೋದು ಅಂತಿಲ್ಲ. ಮತ್ತು ಅವರೇನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಏನು ಅಂತ ಕೇಳಿದರೆ, ಮನುಷ್ಯ ಆಗು ಅಂದರೆ ಸಾಕಂತ, ಅದೇ ದೊಡ್ಡ ನರಕ ಅವರಿಗೆ. ಅಂದರೆ ಮನುಷ್ಯ ಜನ್ಮ ಎಷ್ಟು ನರಕ ಅಂತ ತಿಳ್ಕೊಳ್ಳಿ. ದೇವತೆಗಳಿಗೆ ಮನುಷ್ಯ ಜನ್ಮ ಅಂದರೆ ಬೇಡವೇ ಬೇಡ ಅಂತಾರಂತೆ, ಮಹಾ ನರಕ ನಮಗೆ ಅಂತಾರೆ. ಕೇಳಿಕೊಂಡ ಶಂತನು ಕೇಳಿದ್ದಕ್ಕೆ ಹೇಳಿದ್ರಂತೆ ಚತುರ್ಮುಖ ಬ್ರಹ್ಮದೇವರು, ಆಗಲಿ ಪರವಾಗಿಲ್ಲ, ಕೊಟ್ಟಾಯಿತು ಶಾಪ, ಆದರೆ ಒಂದು ವಿಶೇಷ ಏನು ಅಂದರೆ ಆ ಜನ್ಮಗಳಲ್ಲೂ ನಿನಗೆ ಗಂಗೆಯೇ ಹೆಂಡತಿಯಾಗಿ ಬರ್ತಾಳೆ ಅಂದ. ಆ ಜನ್ಮದಲ್ಲೂ ಜನಿಷ್ಯಸೇ ವಿಷ್ಣುಪದೀ ತತೈಷ, ವಿಷ್ಣುಪದಿ ಅಂತ ಹೇಳಿದರೆ ವಿಷ್ಣು ಪಾದವನ್ನು ಸೋಕಿದಂಥ ಗಂಗೆ, ಆ ಗಂಗೆ ನಿನ್ನ ಹೆಂಡತಿಯಾಗಿ ಬರ್ತಾಳೆ. ಭಾರ್ಯಾ ಭವತೋ ಭವಿಷ್ಯತಿ, ನಿನ್ನ ಹೆಂಡತಿಯಾಗಿ ಬರ್ತಾಳೆ, ಹೆದರಬೇಡ ಅಂದ. ಆದರೂ ಏನಾದರೂ ಮನುಷ್ಯ ಜನ್ಮ ಅಲ್ವಾ ಅಂತ ಅನ್ನಿಸ್ತು. ಸರಿ ಆಯಿತು, ಮನುಷ್ಯ ಜನ್ಮವನ್ನು ಪಡೀಬೇಕು ಅಂತಾಯಿತು. ಆಗ ಮಹಾಭಿಷಕ್ ಎನ್ನುವಂಥ ಜನ್ಮವನ್ನು ಪಡೆದಿದ್ದಾನೆ. ಮಹಾಭಿಷಕ್ ಎನ್ನುವ ಜನ್ಮ ಪಡೆದಾದ ನಂತರ ಆಮೇಲೆ ಮತ್ತೆ ಆ ಜನ್ಮವನ್ನು ಮುಗಿಸಿಕೊಂಡು ಸ್ವರ್ಗಕ್ಕೆ ಹೋಗಿದ್ದಾನಂತೆ. ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಬಂದಿದ್ದರು ಪುನಃ. ಅಲ್ಲೊಂದು ದೇವತೆಗಳ ಸಭೆ ನಡೀತಾ ಇತ್ತು. ಆ ಸಭೆ ನಡೆಯುವಂಥ ಕಾಲದಲ್ಲಿ ಅಲ್ಲೇನಾಯಿತು, ಪುನಃ ಗಂಗೆ ಬಂದ್ಲಂತೆ. ಅಲ್ಲಿ ಎಲ್ಲರೂ ಕೂತಿದ್ದಾರೆ, ವರುಣದೇವರು ಎಲ್ಲರೂ ಕೂತಿದ್ದಾರೆ. ಎಲ್ಲರೂ ಕೂತಾಗ ಗಂಗೆ ಬಂದಿದ್ದಾಳೆ ಸಭೆಗೆ. ಆ ಗಂಗೆ ಸಭೆಗೆ ಬಂದಾಗ ಆಕಸ್ಮಿಕವಾಗಿ ಗಂಗೆ ಬರುವಾಗ ಏನೋ ಸ್ವಲ್ಪ ಎಡವಿದ್ಲಂತೆ. ಎಡವಿದ ಕೂಡಲೇ ಏನಾಯಿತು, ಆ ಗಂಗೆ ಮೈಮೇಲೆ ಹಾಕ್ಕೊಂಡಂಥ ಸೆರಗು ಸ್ವಲ್ಪ ಜಾರಿತಂತೆ. ಅವಳ ಸೆರಗು ಜಾರಿದಾಗ ಆಗ ನನಗ್ನಾಂ ಸ್ತ್ರೀಯಂ ಪಶ್ಯೇತು ಅಂತಿರೋದು, ನಗ್ನರಾದಂಥ ಸ್ತ್ರೀಯರನ್ನು ನೋಡಬಾರದು ಅಂತಿದೆ. ಆದ್ರಿಂದಾಗಿ ದೇವತೆಗಳನ್ನು ನೋಡಬಾರ್ದು. ಆದರೆ ಅದಕ್ಕೆ ಎಲ್ಲ ದೇವತೆಗಳು ಕೂಡ ತಲೆ ಕೆಳಗೆ ಹಾಕಿದ್ರಂತೆ. ತಲೆ ಕೆಳಗೆ ಹಾಕಿದ್ರು, ವರುಣದೇವರು ಮಾತ್ರ ತಲೆ ಎತ್ತಿ ಕೂತಿದ್ರಂತೆ. ಅದನ್ನು ನೋಡಿ ಚತುರ್ಮುಖ ಬ್ರಹ್ಮದೇವರಿಗೆ ಬೇಜಾರಾಯಿತು, ಸಿಟ್ಟು ಬಂತು. ಮತ್ತೆ ಸಿಟ್ಟು ಬಂದು ಹಾಗೆ ಹೇಳಿದರು, ಇಷ್ಟು ಜನ ನನ್ನ ಸಭೆಯಲ್ಲಿ ಎಲ್ಲರೂ ತಲೆ ತಗ್ಗಿಸಿದಾಗ ನೀನು ಮಾತ್ರ ಕಾಮಾವಿಷ್ಟನಾಗಿ ನೋಡ್ತಾ ಇದ್ದೀಯಲ್ಲ ಹೆಂಡತಿಯನ್ನು, ಇದು ತಪ್ಪು ಮಾಡಿದ್ದಿ ನೀನು ಅಂತ, ಮತ್ತೊಮ್ಮೆ ನೀನು ಮನುಷ್ಯ ಜನ್ಮವನ್ನು ಪಡಿ ಅಂದ್ರಂತೆ. ಹಿಂದೆನೇ ಹೇಳಿದರು ಎರಡು ಬಾರಿಯೂ ಕೂಡ ಪಡೀಬೇಕು ಅಂತ, ಇನ್ನೊಂದು ಸರ್ತಿ ಮತ್ತೆ ಅದನ್ನೇ ಹೇಳಿದ್ರಂತೆ, ಪುನರುಚ್ಚರಿಸಿದ್ರಂತೆ. ಅದಕ್ಕೆ ಯಾಕೆ ಅಂದರೆ ಈಗಾಗಲೇ ಒಂದು ಜನ್ಮ ಪಡೆದು ಬಂದಿದ್ದೀನಿ, ಇನ್ನು ಇಲ್ಲ ಅಂತ ಅಂದ್ಕೊಂಡಿದ್ದ ವರುಣ, ಅದು ಜನ್ಮ ಇದ್ದೇ ಇದೆ ನಿನಗೆ ಅಂತ ನೆನಪಿಸ್ಲಿಕ್ಕೋಸ್ಕರವೇ ಮತ್ತೊಂದು ಸರ್ತಿ ಶಾಪ ಕೊಟ್ರಂತೆ. ಹಾಗೆ ಶಾಪ ಕೊಟ್ಟ ನಂತರ ಅವಾಂಗ್ಮುಖೇ ಶುದ್ಯುಸತತ್ಸು ಗಂಗಾಂ ನಿರೀಕ್ಷಮಾಣಂ ಪುನರಾತ್ಮ ಸಂಭವ ಉವಾಚ ಭೂಮೌ ನೃಪತಿರ್ಭವಾಶು ಶಪ್ತೋ ಯಥಾತ್ವಂ ಹಿ ಪುರಾಮಯೈವ. ಹಿಂದೆ ಹೇಗೆ ಶಾಪ ಕೊಟ್ಟಿದ್ದೆ ಅದೇ ಶಾಪ ಇದೆ, ಹೋಗಿ ನೀನು ಅಲ್ಲಿ ಸೇರು ಅಂತ ಹೇಳಿದಾಗ, ಆಗಲೇನೆ ಹಿಂದೆ ಯಾರು ಪ್ರತೀಪ ಅನ್ನೋ ಚಕ್ರವರ್ತಿಯನ್ನು ಹೇಳಿದ್ವಿ, ಆ ಪ್ರತೀಪನಿಗೆ ಮಗನಾಗಿ ಹುಟ್ಟಿದವನು, ಮೂರು ಜನ ಮಕ್ಕಳಿದ್ದಾರಲ್ಲ, ಯಾರು ಒಬ್ಬ ದೇವಾಪಿ ಬಾಲ್ಯಿಕ ಮತ್ತೊಬ್ಬನೇ ಶಂತನು, ಆ ವರುಣನೇ ಇಲ್ಲಿ ಶಂತನುವಾಗಿ ಹುಟ್ಟಿದ್ದಾನಂತೆ. ಚತುರ್ಮುಖ ಬ್ರಹ್ಮದೇವರ ಶಾಪ ಇಷ್ಟಿದೆ, ಈ ಶಾಪದಿಂದಾಗಿ ಅವನು ಹುಟ್ಟಿದ್ದಾನೆ ಅಂತ. ಹೀಗೆ ಇತೀರಿತಸ್ತತ್ಕ್ಷಣತ ಪ್ರತೀಪಾತ್ ಬಭೂವ ನಾಂನ ನೃಪತಿಶ್ಚ ಶಂತನು. ಆಗ ಶಂತನುವಾಗಿ ಹುಟ್ಟಿದ್ದ, ಶಂತನುವಾಗಿ ಹುಟ್ಟಿದಾಗ ಆ ಶಂತನುವಿನಲ್ಲಾಗಬೇಕಾದ್ರೆ ಮತ್ತೇನಾಯಿತು, ಅಲ್ಲಿ ಗಂಗೆ ಇವನನ್ನು ವಿವಾಹ ಮಾಡಿಕೊಳ್ಬೇಕು. ಅದಕ್ಕೊಂದು ಪ್ರಸಂಗ ನಡೀತಂತೆ. ಅವರ ವಂಶ ಎನ್ನೋದು ಬೆಳೆದು ಬಂದದ್ದು ಹಾಗೆ ಅಂತಾರೆ. ಆ ಗಂಗೆಗೆ ಶಂತನುವಿಗೇನೆ ಮತ್ತೆ ವಸುಗಳೆಲ್ಲರೂ ಕೂಡ ಮಕ್ಕಳಾಗಿ ಹುಟ್ಟಿದ್ರಂತೆ. ವಸುಗಳೆಲ್ಲರೂ ಹುಟ್ಟಲಿಲ್ಲ, ಎಲ್ಲ ವಸುಗಳ ಆಯುಷ್ಯವನ್ನು ಹಾಕ್ಕೊಂಡು ಒಬ್ಬನೇ ಹುಟ್ಟಿದ್ನಂತೆ. ಅದು ಯಾರು, ಭೀಷ್ಮಾದಿಗಳೆಲ್ಲ ಬೆಳೆದು ಬಂದರು ಅಂತ ಹೇಳ್ತಾರೆ. ಆ ಭೀಷ್ಮಾದಿಗಳೆಲ್ಲ ಹೇಗೆ ಹುಟ್ಟಿದ್ರು ಅಂತ ಕೇಳಿದರೆ, ಆ ವಸು, ಆ ಸುವಿಂದ ಎನ್ನುವಂಥ ರಾಜನಿಗೊಬ್ಬ ಪತ್ನಿ ಇದ್ಲು, ಅವನಿಗೂ ಅವನ ಹೆಂಡತಿ ಹೆಸರು ಕೂಡ ವರಾಂಗಿ ಅಂತ. ಈ ದ್ಯುನಾಮಕ ವಸುವಿನ ಹೆಂಡತಿಯೂ ವರಾಂಗಿ, ಆ ರಾಜನ ಹೆಂಡತಿಯೂ ವರಾಂಗಿ, ಎರಡೂ ವರಾಂಗಿಗಳೇ, ಇಬ್ಬರು ವರಾಂಗಿಗಳಾಗಿದ್ರಂತೆ. ಯಾವಾಗಲೂ ಕೂಡ ಹೇಳ್ತಾರಲ್ಲ, ಪರಸ್ಪರವಾಗಿ ಒಂದೇ ಹೆಸರಿತ್ತಂದರೆ ನನ್ನ ಹೆಸರು ಅವಳಿಗೆ, ನನ್ನ ಅವಳ ಹೆಸರು ನನಗೆ ಅಂತ ಹೇಳ್ಬಿಟ್ಟು ಪರಸ್ಪರ ಪ್ರೀತಿ ಜಾಸ್ತಿ ಅಂತೆ ಅವರು. ಏಕನಾಮ ಪ್ರಿಯಾತ್ಮಕಃ ಅಂತ ಹೇಳುತ್ತಾರೆ, ಒಂದೇ ಹೆಸರಿದ್ದರೆ ಪರಸ್ಪರ ಪ್ರೀತಿ ಜಾಸ್ತಿ ಇರ್ತದೆ ಅಂತಾರೆ. ಹಾಗೆ ಅವರಿಗೆ ಪ್ರೀತಿ ಬಹಳ ಇತ್ತಂತೆ ಒಬ್ಬರಿಗೊಬ್ಬರಿಗೆ. ಅದಕ್ಕೆ ಸುವಿಂದ ಎನ್ನುವಂಥ ರಾಜನ ಹೆಂಡತಿ ವರಾಂಗಿ ಇವಳಿಗೆ ಹೇಳಿದ್ರಂತೆ, ವಸಿಷ್ಠರ ಬಳಿಯಲ್ಲಿ ಒಂದು ದೊಡ್ಡ ಹಸು ಇದೆ, ನಂದಿನಿ ಅಂತ ಹೆಸರು, ಕೇಳಿದ್ದನ್ನೆಲ್ಲ ಕೊಡ್ತದಂಥದ್ದು. ಎಂಥ ಹಸು ಅದು ಅಂತ ಕೇಳಿದರೆ, ಆ ಹಸುವಿನ ಹಾಲನ್ನು ಕುಡಿದ್ರೆ, ಎಂಥ ಹಸು ಅಂದರೆ, ಜರಾಪಹಾಂ ನಂದಿನಿ ನಾಮ ದೇಯಾಂ ಬದ್ಧುಂ ಪತಿಂ ಚೋದಯಾಮಾಸ ದೇವಿ. ಎಂಥ ಹಸು ಅದು ಅಂದರೆ, ಜರಾಪಹಾಂ ನಂದಿನಿ ನಾಮ ದೇಯಾಂ,
ಅದು ಆ ಹಸುವಿನ ಹಾಲನ್ನು ಒಮ್ಮೆ ಕುಡಿದ್ರೆ ಸಾಕು 10,000 ವರ್ಷದ ತನಕಲ್ಲೂ ಕೂಡ ಮುಪ್ಪು ಬರೋದಿಲ್ಲಂತೂ. 10,000 ವರ್ಷದ ತನಕ ಮುಪ್ಪು ಬರಲ್ಲ, ಯೌವನ ತಾರುಣ್ಯ ತುಂಬಿಕೊಂಡಿರ್ತದಂತೆ ದೇಹದಲ್ಲಿ, ಯಾವಾಗಲೂ ತಾರುಣ್ಯ ಇರ್ತದಂತೆ. ಅಂಥ ಒಂದು ಹಸು ಇದೆ, ಅದು ಸುರಭಿ ಕಾಮಧೇನು ಅಂತಿದೆ. ಆ ಹಸುವನ್ನು ಕರ್ಕೊಂಡು ಬಂದು ನಮ್ಮನೆಯಲ್ಲಿಟ್ಟುಕೊಂಡು ಆ ಹಸುವಿನ ಹಾಲನ್ನು ನಿತ್ಯ ನಾವು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಆ ಹಸು ಬೇಕು ನನಗೆ ಅಂತ ರಾಜನ ಹೆಂಡತಿ ಈ ದ್ಯುನಾಮಕ ವಸುವಿನ ಹೆಂಡತಿ ವರಾಂಗಿ ಬಳಿಯಲ್ಲಿ ಕೇಳಿದ್ದಂತೆ. ಅದು ಆ ಸ್ನೇಹದಿಂದಾಗಿ, ಸಖಿ ಸ್ನೇಹದಿಂದಾಗಿ, ಸಖಿಪ್ರೀತಿ ಸಖಿಪ್ರೀತಿಯಿಂದ ಏನು ಮಾಡಿದರು, ಆಯಿತು ನಾನೇನಾದರೂ ಮಾಡಿ ತರಿಸ್ತೇನೆ ಅಂತ ಹೇಳಿ ದ್ಯುನಾಮಕ ವಸುವಿಗೆ ಗಂಡನಿಗೆ ಹೇಳಿದ್ಲಂತೆ. ಗಂಡನಿಗೆ ಹೇಳಿ ಆ ನನ್ನ ಗೆಳತಿಗೆ ಇಂಥ ಹಸು ಬೇಕಾಗಿದೆ, ಅದಕ್ಕೆ ಆ ಹಸುವನ್ನು ತಂದುಕೊಡಿ ಅಂತ ಕೇಳಿ. ಇದು ಹೆಂಡತಿ ಏನು ಕೇಳುತ್ತಾಳೋ ಅದನ್ನೆಲ್ಲ ತಂದು ಕೊಟ್ಬಿಡೋದೆ, ಯೋಚನೆ ಮಾಡಬೇಕಲ್ಲ ಯಾರ ಹಸು ಏನು ಏನಾದರೂ ಯೋಚನೆ ಮಾಡಬೇಕು. ಯೋಚನೆ ಮಾಡದೇನೆ ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ದ್ಯುನಾಮಕ ವಸು ಏನು ಮಾಡಿದ, ಆಯಿತು ತಂದು ಕೊಡುತ್ತೇನೆ ಅಂತ. ಅವನಿಗೆ ಭಾರ್ಯಾಪ್ರೀತಿ, ಭಾರ್ಯಾಪ್ರೀತಿಯಿಂದಾಗಿ ಅವನು ಮುಂದುವರೆದಂತೆ. ಅದಕ್ಕೇನು ಮಾಡಿದ, ಸಹಾಯ ಬೇಕು ಅಂತ ತನ್ನ ತಮ್ಮಂದಿರು ಅಷ್ಟವಸುಗಳಲ್ಲಿ ಇವನು ದ್ಯೂ, ಇನ್ನು ಉಳಿದಂಥ 7 ವಸುಗಳನ್ನು ಕೇಳಿದ್ದಂತೆ, ಸಹಾಯ ಮಾಡಿ ನನಗೆ ನನ್ನ ಹೆಂಡತಿಗೆ ಇಂಥ ಹಸು ಬೇಕಂತೆ. ಸರಿ ಅಂತ ಅವರು ಅವರ ಆಶ್ರಮಕ್ಕೆ ಹೋಗಿ, ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿರುವಂಥ ಹಸುವನ್ನು ಕದಿಬೇಕು ಅಂತ ಹೋದಾಗ ಆಗ ವಸಿಷ್ಠರು ನೋಡಿ, ಆ ವಸಿಷ್ಠರು ಕೂಡಲೇ ಅವರಿಗೆ ಶಾಪ ಕೊಟ್ರಂತೆ, ನೀವು ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ರಂತೆ. ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಾಗ ಆಗ ಹೇಳಿದ್ರಂತೆ ಬೇರೆ ವಸುಗಳೆಲ್ಲರೂ ಕೂಡ, 7 ಜನ, ನಾವು ಬಂದದ್ದಲ್ಲ, ನಾವು ಸುಮ್ಮನೆ ಜೊತೆಗೆ ಬಂದಿದ್ದೀವಷ್ಟೇ, ನಿಜವಾಗ್ಲೂ ಮಾಡಿದ್ದು ದ್ಯುನಾಮಕ ವಸು, ಆದ್ದರಿಂದ ಅವನಿಗೆ ಹೇಳಿ ಎಂದಿದ್ದಕ್ಕೆ, ಸರಿ ಆಯಿತು ನೀವೆಲ್ಲ ಹುಟ್ಟಿ ಸಾಯಿರಿ, ಹುಟ್ಟಿದ ಕೂಡಲೇ ನಿಮಗೆ ಸಾವು ಬರಲಿ, ಆದರೆ ನಿಮ್ಮೆಲ್ಲರ ಆಯುಷ್ಯ ಮಾತ್ರ ಅವನು ಹಾಕ್ಕೊಳ್ಬೇಕು ದ್ಯುನಾಮಕ ವಸು. ಆದ್ದರಿಂದ 7 ಜನರ ಆಯುಷ್ಯ ಜೊತೆಗೆ ದ್ಯುನಾಮಕ ವಸುವಿನ ಆಯುಷ್ಯ ಎಲ್ಲವನ್ನೂ ಕೂಡ ಸೇರಿಸಿಕೊಂಡು ಇವನು ಹುಟ್ಟಬೇಕು ಅಂತ ಹೇಳಿದ್ರಂತೆ. ಅದು ಹೇಗೆ, ಅವನಿಗಾಗಬೇಕಾದ್ರೆ ಅಷ್ಟೇ ಅಲ್ಲ, ಇನ್ನೂ ಏನಾಗಬೇಕು, ಸಗರ್ಭವಾಸಾಷ್ಟಕ ದುಃಖಮೇವ ಸಮಾಪ್ನುತಾಂ ಶರತಲ್ಪೇಶಯಾನ. ಅಷ್ಟೇ ಅಲ್ಲ, ಅವನಿಗೆ 8 ಬಾರಿ ಗರ್ಭವಾಸವನ್ನು ಮಾಡಿದಾಗ ಏನು ದುಃಖ ಆಗತ್ತೆ ಆ ದುಃಖವನ್ನೆಲ್ಲ ಅನುಭವಿಸಬೇಕು. 8 ಬಾರಿಯೂ ಶರೀರ ತ್ಯಾಗವನ್ನು ಮಾಡುವಾಗ ಏನು ದುಃಖ ಆಗತ್ತೆ ಅದನ್ನೆಲ್ಲ ಅನುಭವಿಸಬೇಕು. ಮೃತ್ಯಷ್ಟಕೋತ್ತಾಪಮಪಿ ವೇದನಾಂಸಃ, ಅಷ್ಟೂ ದುಃಖವನ್ನು ಅನುಭವಿಸಬೇಕು ಅವನು. ಅಂತಹ ಶಾಪವನ್ನು ಕೊಡುತ್ತೆ. ನೋಡಿ, ಒಂದು ಗೋವನ್ನು ಕದ್ರೆ, ಗೋವನ್ನು ಕದಿಯೋದು ಅಂದರೆ ಅರ್ಥ ಏನು, ಬರೀ ಗೋ ಕದಿಯೋದಂದರೆ ಹಸು ಕದಿಯೋದು ಅಷ್ಟೇ ಅಲ್ಲ, ಗೋ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ವೇದ ಅಂತ ಅರ್ಥ ಇದೆ. ಆ ವೇದವನ್ನು ಕದಿಯೋದು ಅಂದರೆ ವೇದಕ್ಕೆ ಅಪಾರ್ಥವನ್ನು ಮಾಡೋದು ಅಂತ ಅರ್ಥ. ಯಾರು ವೇದಕ್ಕೆ ಅಪಾರ್ಥವನ್ನು ಮಾಡ್ತಾರೋ ಅಂಥವರಿಗೆಲ್ಲ ಇಷ್ಟು ಶಾಪಗಳು ಬರ್ತಾವಂತೆ, ಈ ಇಂಥ ಶಾಪಗಳು. ಅದಕ್ಕೆ ಇಂಥ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಆಯುಷ್ಯ ಪಡ್ಕೊಳ್ಬೇಕು, 800 ವರ್ಷಗಳ ಕಾಲ ಒಬ್ಬನೇ ಬದುಕಿರಬೇಕಂತ. ಯಾರು ಇರ್ತಾರೆ ಹೇಳಿ, 800 ವರ್ಷ, ಆ 800 ವರ್ಷದ ತನಕಲ್ಲೂ ಕೂಡ ನೀವು ಬದುಕಬೇಕು. ಅವರೇ ಬೇರೆ ಯಾರು ಅಲ್ಲ, ಭೀಷ್ಮಾಚಾರ್ಯರು 800 ವರ್ಷ ಇದ್ದಾರೆ ಅವರು. ಹೀಗಾಗಬೇಕು ಅಂದ್ರಂತೆ. ಅದಕ್ಕೆ ಇಷ್ಟು ಸಾಕಾಗಲಿಲ್ಲ ಶಾಪ, ಇನ್ನೂ ಕೊಡಬೇಕು ಅನ್ನಿಸ್ತು. ಇನ್ನೂ ಹೇಳಿದ್ರಂತೆ, ನೀನು ಹೆಂಡತಿ ಮಾತನ್ನು ಕೇಳಿ ಈ ರೀತಿ ನೀನು ಕಳತನಕ್ಕೆ ಬಂದಿದ್ದೀಯಿ, ಆದ್ದರಿಂದ ನಿನಗೆ ಮುಂದಿನ ಜನ್ಮದಲ್ಲಿ ವಿವಾಹವೇ ಆಗಬಾರ್ದು ಅಂತ ಶಾಪ ಕೊಟ್ರಂತೆ. ಆ ಜನ್ಮ ಬ್ರಹ್ಮಚಾರಿಯಾಗಿರಬೇಕು ನೀನು ಅಂತ ಶಾಪ ಕೊಟ್ಟರು. ಆ ಜನ್ಮ ಬ್ರಹ್ಮಚಾರಿಯಾಗಿರಬೇಕು ಅಷ್ಟೇ ಅಲ್ಲ, ನಿನಗೆ ಪ್ರೇರಣೆ ಮಾಡಿದವಳು ನಿನ್ನ ಹೆಂಡತಿ, ಅವಳು ಕೂಡ ಆ ಜನ್ಮದಲ್ಲಿ ಒಬ್ಬಳು ಅಂಬಾ ಅನ್ನೋ ಹೆಸರಿನಿಂದ ಹುಟ್ಟಲಿ ಅಂದ್ರಂತೆ. ಅವಳನ್ನು ಅಂಬೆ ಅಂತ ಕರೀತಾರೆ, ಅಂಬೆ ಅಂಬಾ ಅನ್ನೋ ಹೆಸರಿಂದ ಹುಟ್ಟಲಿ. ಅವಳು ನಿನ್ನನ್ನು ವಿವಾಹ ಮಾಡ್ಕೊಳ್ಳಿಕ್ಕೆ ಬಂದರೂ ನೀನು ಆಗಬಾರ್ದು. ಆಗೇನಾಗಬೇಕು, ನಿಮ್ಮಿಬ್ಬರಿಗೂ ಕೂಡ ಪರಸ್ಪರ ಕಲಹ ಆಗಬೇಕು, ಇಬ್ಬರು ಹೊಡೆದಾಡಿಕೊಂಡು ಸಾಯಬೇಕು ನೀವು, ಆ ರೀತಿ ಆಗಲಿ ಅಂತ ಶಾಪ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಶಾಪಗಳು, ಬರೀ ಒಂದು ಹಸುವನ್ನು ಕದಿಲಿಕ್ಕೆ ಹೋದದ್ದಕ್ಕೆ ಇಷ್ಟು ಶಾಪವನ್ನು ಕೊಟ್ಟು ಹೇಳಿದ್ರಂತೆ. ಅದಕ್ಕೆ ಆಯಿತು ಅಂತ ಆ ಶಾಪವನ್ನು ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿದರೂ ಕೂಡ ಒಂದು ಎಲ್ಲ 7 ವಸುಗಳು ಕೇಳಿದ್ರಂತೆ, ನೀವು ಕೊಟ್ಟ ಶಾಪವನ್ನು ಸ್ವೀಕಾರ ಮಾಡ್ತೀವಿ ನಾವು, ಆದರೆ ಆ ಶಾಪ ಸ್ವೀಕಾರದ ಜೊತೆಗೆ ನಮಗೊಂದು ವರವನ್ನು ಕೊಡಬೇಕು ಅಂತ ಕೇಳಿದ್ರು. ಏನು ಅಂದರೆ, ಸಮಾನುಷಂ ಗರ್ಭಮವಾಪ್ನು ಮೋವಯಂ ಭವತ್ವಯಂ ಸರ್ವವಿತ್ ಕೀರ್ತಿ ಮಾಂಶ್ಚ. ಅವನು ಮನುಷ್ಯ ಜನ್ಮವನ್ನು ಪಡೀಲಿ, ನೀವು ಹೇಳಿದಂತೆ 800 ವರ್ಷ ಬದುಕಲಿ, ಆದರೆ ಒಂದೇ ಒಂದು ಬಯಕೆ ಏನು ಅಂದರೆ, ಅವನು ಒಳ್ಳೆ ಕೀರ್ತಿವಂತನಾಗಬೇಕು, ಒಳ್ಳೆ ಕೀರ್ತಿವಂತನಾಗಬೇಕು. ಅಷ್ಟೇ ಅಲ್ಲ, ಮಹಾಸ್ತ್ರವೇತ್ತ, ಒಳ್ಳೆ ಅಸ್ತ್ರವಿದ್ಯೆಯಲ್ಲಿ ಬಲ್ಲವನಾಗಿರಬೇಕು. ಅಷ್ಟೇ ಅಲ್ಲ, ಭವದಂಶಯುಕ್ತ. ಅಲ್ಲಿ ಇದ್ದವರು ಯಾರು ಅಂದರೆ ಚತುರ್ಮುಖ ಬ್ರಹ್ಮದೇವರು ಅಂತಾರೆ. ವಸಿಷ್ಠರು ಶಾಪ ಕೊಟ್ಟರು ಅಂದರೆ ವಸಿಷ್ಠರು ಶಾಪ ಕೊಟ್ಟದ್ದಲ್ಲ, ವಾದರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡಿ ಹೇಳುತ್ತಾರೆ. ಯಾಕೆ ಅಂದರೆ, ವಸಿಷ್ಠರಾಗುವಾಗ 100 ಜನ ಮಕ್ಕಳನ್ನು ವಿಶ್ವಾಮಿತ್ರರು ಕೊಂದಾಗಲೇ ವಿಶ್ವಾಮಿತ್ರರಿಗೆ ಶಾಪ ಕೊಡಲಿಲ್ಲಂತೆ. ಅಂಥ ಶಾಂತಮೂರ್ತಿಗಳು, ಅವ್ರು ಹೇಗೆ ಶಾಪ ಕೊಡ್ಲಿಕ್ಕೆ ಸಾಧ್ಯ?
ಅದಕ್ಕೆ ಏನಂತ ಅರ್ಥ ಮಾಡಬೇಕು ಅಂದರೆ ಮಧ್ವಾಚಾರ್ಯ ಅದನ್ನು ತಿಳಿಸಿಕೊಳ್ಳಿಕ್ಕೆ ವಸಿಷ್ಠ ಸಂಸ್ಥ ಕಮಲೋದ್ಭವ ಪ್ರಭು, ವಸಿಷ್ಠ ಸಂಸ್ಥ ವಸಿಷ್ಠರ ಒಳಗಿರುವಂಥ ಕಮಲೋದ್ಭವ ಅಂದರೆ ಕಮಲದಲ್ಲಿ ಹುಟ್ಟಿದಂಥ ಚತುರ್ಮುಖ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ ಅಂತ ಇಟ್ಟುಕೊಳ್ಬೇಕಂತೆ. ಇಲ್ಲದೆ ಇದ್ರೆ ವಸಿಷ್ಠರಲ್ಲಿ ಶಾಪ ಕೊಡ್ತಾರೆ ಪಾಪ, ಅವರೇನು ಶಾಪ ಕೊಟ್ಟಿಲ್ಲ ಅಂತ ಹೇಳಬೇಕು ಅಂತಾರೆ. ಅಷ್ಟೇ ಅಲ್ಲ, ಆ ಅಷ್ಟ ವಸುಗಳಲ್ಲಾಗಬೇಕಾದ್ರೆ ಅಗ್ನಿ ಅಂತ ಒಬ್ಬ ವಸು ಇದ್ದಾನೆ. ಅಗ್ನಿ ಅಗ್ನಿ ಎಷ್ಟನೇ ಕಕ್ಷೆಯಲ್ಲಿ ಬರ್ತಾನೆ? 15ನೇ ಕಕ್ಷೆಯಲ್ಲಿ ಬರ್ತಾನೆ. ವಸಿಷ್ಠರು 16ನೇ ಕಕ್ಷೆಯಲ್ಲಿ ಬರ್ತಾರೆ. ವಸಿಷ್ಠರು 16ನೇ ಕಕ್ಷೆಯಲ್ಲಿರುವವರು ಅಗ್ನಿಗೆ ಶಾಪ ಕೊಟ್ಟರೆ ಅದು ಹ್ಯಾಕ್ ತಾಕತ್ತೆ? ಅದಕ್ಕೆ ಏನಂತ ಅರ್ಥ ಮಾಡಬೇಕು, ವಸಿಷ್ಠರು ಶಾಪ ಕೊಟ್ಟದ್ದಲ್ಲ, ವಸಿಷ್ಠರ ಒಳಗಿರುವಂಥ ಚತುರ್ಮುಖ ಬ್ರಹ್ಮದೇವರು ಶಾಪ ಕೊಟ್ಟದ್ದು ಅಂತ ಅರ್ಥ ಮಾಡಬೇಕು. ಅದಕ್ಕೆ ಹೀಗೆ ಅರ್ಥ ಮಾಡಿ ಆ ಚತುರ್ಮುಖ ಬ್ರಹ್ಮದೇವರನ್ನು ಅವರನ್ನೇ ಪ್ರಾರ್ಥನೆ ಮಾಡ್ತೇವೆ. ಮಹಾಸ್ತ್ರವೇತ್ತನಾಗಬೇಕಿವನು, ಇವನು ಒಳ್ಳೆ ಅಸ್ತ್ರಬಲ್ಲವನಾಗಬೇಕು. ಅಷ್ಟೇ ಅಲ್ಲ, ಭವದಂಶಯುಕ್ತ, ನಿಮ್ಮ ಅಂಶವೂ ಅವನಲ್ಲಿ ಸೇರಿರಬೇಕು, ಇಷ್ಟೆಲ್ಲ ವರವನ್ನು ಕೊಡಿ ಅಂತ ಕೇಳಿಕೊಂಡ್ರಂತೆ. ಅದಕ್ಕೆ ಆಯಿತು ಅಂತ ಚತುರ್ಮುಖ ಬ್ರಹ್ಮದೇವರು ಅದೇ ರೀತಿಯಲ್ಲಿ ಆ ವರವನ್ನು ಕೊಟ್ಟಿದ್ದಾರಂತೆ. ಹೀಗೆ ವರವನ್ನು ಕೊಟ್ಟಾದ ನಂತರ ಅವರೇನೆ ಈ ಶಂತನು ಇದ್ದಾನಲ್ಲ, ಶಂತನು ಮತ್ತು ಗಂಗೆ ಇಬ್ಬರ ವಿವಾಹ ಆಗುತ್ತೆ. ಗಂಗೆಗಾಗಬೇಕಾದ್ರೆ ಹೆಂಡತಿ ಆಗಬೇಕು, ನಿನ್ನ ಹೆಂಡತಿಯೇ ಆಗಬೇಕು ಅಂತ ಹೇಳಿದರು. ಶಂತನು ಮನುಷ್ಯನಾಗಿ ಹುಡ್ತಾನೆ, ಗಂಗೆ ಬಂದು ಅವನು ವಿವಾಹ ಮಾಡಿಕೊಳ್ಬೇಕು. ಆದರೆ ಗಂಗೆ ಒಂದು ಕೇಳಿದ್ಲಂತೆ, ನಾನೇನು ತಪ್ಪು ಮಾಡಿಲ್ಲ ಅದರಿಂದಾಗಿ ನಾನ್ಯಾಕೆ ಮನುಷ್ಯ ಆಗಬೇಕು ಅಂತ ಕೇಳಿದ್ಲಂತೆ. ಮನುಷ್ಯ ಜನ್ಮ ನನಗೆ ಬೇಡ, ಅದಕ್ಕೆ ಸರಿ ಹಾಗಾದ್ರೆ ನೀನು ಹೆಂಡತಿ ಆಗಬೇಕು ಅಂತ ನಾನು ವರ ಕೊಟ್ಟಿದ್ದೇನೆ, ಅದಕ್ಕೇನು ಮಾಡಬೇಕು ಅಂದರೆ. ಅದಕ್ಕೆ ಗಂಗೆ ಕೇಳಿದ್ಲಂತೆ, ನಾನು ಈ ದೇವತಾ ದೇಹದಿಂದಲೇನೆ, ಈ ದೇವದೇಹದಿಂದಲೇನೆ, ದೇವತೆಗಳ ದೇಹದಿಂದಲೇನೆ ಶಂತನುವನ್ನು ವಿವಾಹ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ಲಂತೆ. ಆಯಿತು ಅಂತ ಹೇಳಿದರು. ಹಾಗೆ ಆ ದೇವತೆಯ ದೇಹದಿಂದಲೇನೆ ಗಂಗೆ ಬಂದು ವಿವಾಹ ಮಾಡಿಕೊಳ್ಳುವ ಪ್ರಸಂಗ ಬರುತ್ತದೆ. ಆ ಪ್ರಸಂಗದ ಸಂದರ್ಭದಲ್ಲಿ ವಸುಗಳು ಬಂದು ಗಂಗೆಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಆ ಪ್ರಾರ್ಥನೆಗಳೇನು ಮತ್ತು ಗಂಗೆ ಹೇಗೆ ವಿವಾಹ ಆದಲು ಅನ್ನೋ ವಿಚಾರವನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣಮಸ್ತು.